ಟ್ರೈಲ್ಯಾಟ್ರಲ್ ಮೆರಿಟೈಮ್ ಎಕ್ಸರ್ಸೈಸ್ ಸೊ ಅದನ್ನ ನಾವು ಸಿಟ್ಮೆಕ್ಸ್ ಅಂತ ಕರಿತೀವಿ ಸೊ ಹಾಗಿದ್ರೆ ಈ ಒಂದು ಸಿಟ್ಮೆಕ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ಳೋಣ ಸೊ ಆರ್ಟಿಕಲ್ ನಂಬರ್ ತ್ರೀ ಇಸ್ ರಿಲೇಟೆಡ್ ಟು ಅರುಣಾಚಲ್ ಪ್ರದೇಶ್ ಸ್ಟೇಟ್ ಬಟರ್ಫ್ಲೈ ಸೊ ಅದನ್ನ ಕೇಸರ್ ಐ ಹಿಂದ್ ಅನ್ನೋ ಬಟರ್ಫ್ಲೈನ ಅರುಣಾಚಲ್ ಪ್ರದೇಶದ ಸ್ಟೇಟ್ ಬಟರ್ಫ್ಲೈ ಆಗಿ ನೇಮ್ ಮಾಡಿದ್ದಾರೆ ಸೊ ಈ ಒಂದು ಬಟರ್ಫ್ಲೈ ಏನು ಅದರ ಸೈಂಟಿಫಿಕ್ ನೇಮ್ ಏನು ಸೊ ಇದನ್ನೇ ಯಾಕೆ ಅವರು ನೇಮ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಸೊ ಆರ್ಟಿಕಲ್ ನಂಬರ್ ಫೋರ್ ದಿ ನೋರೋ ವೈರಸ್ ಔಟ್ ಬ್ರೇಕ್ ಸೊ ಪ್ರಿವೆನ್ಶನ್ ರೂಟೆಡ್ ಇನ್ ಹೈಜೀನ್ ಸೊ ಈ ನೋರೋ ವೈರಸ್ ಅನ್ನೋದು ಔಟ್ ಬ್ರೇಕ್ ಆಗಿದೆ ಸೊ ಲೆಟ್ಸ್ ಫೈಂಡ್ ಔಟ್ ಎಲ್ಲಿ ಇದು ಔಟ್ ಬ್ರೇಕ್ ಆಗಿದೆ ಇದರ ಕಾಸಸ್ ಏನು ಇದರ ಸಿಂಪ್ಟಮ್ಸ್ ಏನು ಇದನ್ನ ಹೇಗೆ ಪ್ರಿವೆಂಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಆರ್ಟಿಕಲ್ ನಂಬರ್ ಫೈವ್ ಸಿ ಬಿ ಐ ಅಂಡ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಚೀಫ್ಸ್ ಏನಿದ್ದಾರೆ ಸೊ ಅವರ ಟೆನ್ಯೂರ್ ಏನಿದೆ ಅದನ್ನ ಫೈವ್ ಇಯರ್ಸ್ ವರ್ಗೂ ಎಕ್ಸ್ಟೆಂಡ್ ಮಾಡಲಾಗಿದೆ ಅಥವಾ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟಿಲ್ ಫೈವ್ ಇಯರ್ಸ್ ಸೊ ಅರ್ಲಿಯರ್ ಅದು ಎರಡು ವರ್ಷ ಮಾತ್ರ ಇತ್ತು ಯಾವ ಕಂಡೀಷನ್ಸ್ ಮೇಲೆ ಇದನ್ನ ಐದು ವರ್ಷದವರೆಗೂ ಎಕ್ಸ್ಟೆಂಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ಳೋಣ ಸೊ ಆರ್ಟಿಕಲ್ ನಂಬರ್ ಸಿಕ್ಸ್ ಡಿಲಿವರಿ ಆಫ್ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ಸ್ ಹ್ಯಾವ್ ಬಿಗನ್ ಸೊ ಆಸ್ ಫಾರ್ ದಿ ಅಫಿಷಿಯಲ್ಸ್ ಆಫ್ ರಷ್ಯಾ ಸೊ ರಷ್ಯನ್ ಅಫಿಷಿಯಲ್ ಪ್ರಕಾರ ಸೊ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ಸ್ ನ ಅವು ಭಾರತಕ್ಕೆ ಡೆಲಿವರ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಸೊ ಇದರಿಂದ ಇಂಡಿಯಾ ಮತ್ತೆ ಯು ಎಸ್ ನಡುವೆ ಇರತಕ್ಕಂಥ ಟ್ರೇಡ್ ರಿಲೇಷನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಹಾಗಿದ್ರೆ ಸೊ ನಾವು ರಷ್ಯಾದಿಂದ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ ರಿಸೀವ್ ಮಾಡ್ಕೊಳ್ಳೋದಕ್ಕೂ ಇಂಡಿಯಾ ಮತ್ತೆ ಯು ಎಸ್ ಏನ್ ಸಂಬಂಧ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ ಸೊ ಲಾಸ್ಟ್ ಆರ್ಟಿಕಲ್ ಪ್ಲಾಂಟ್ ಜಿನೋಮ್ ಸೇವಿಯರ್ ಅವಾರ್ಡ್ ಕೊಟ್ಟಿರ್ತಾರೆ ಸೊ ಇದನ್ನ ಒನ್ ಆಫ್ ದಿ ಫಾರ್ಮರ್ಸ್ ಆಫ್ ದಿ ಸ್ಟೇಟ್ ಆಫ್ ಕರ್ನಾಟಕಗೆ ಈ ಒಂದು ಅವಾರ್ಡ್ ನ ಕೊಟ್ಟಿರ್ತಾರೆ ಸೊ ಯಾವ ಕಾರಣಕ್ಕ ಅಂದ್ರೆ ಫಾರ್ ಇನ್ವೆನ್ಶನ್ ಆಫ್ ನ್ಯೂ ರೈಸ್ ವೆರೈಟಿ ಸೊ ಈ ಒಂದು ನ್ಯೂ ರೈಸ್ ವೆರೈಟಿಯ name eno naavu so so inquest challenge number 6 na key answers you can just pause the video and find out the answers and we appreciate all those participants of inquest challenge altaf amit rachana basuraj anand suresh arshita and akshay thank you for your participation so with this let's go to the first article first article is related to ministry of earth sciences

ದಿಸ್ ಇಸ್ ಆಫ್ಟರ್ ಸಪರೇಷನ್ ಸೊ ಬಿಪೋ ಬಿಫೋರ್ ಸಫ್ ಸಪರೇಷನ್ ಏನಾಗಿತ್ತಂದ್ರೆ ಈ ಅಂಟಾರ್ಟಿಕಾ ರೀಜನ್ ಏನ್ ಲೈನ್ ಅಲ್ಲಿ ಮಾರ್ಕ್ ಮಾಡ್ತಾ ಇದೀನಿ ಮತ್ತೆ ಈ ಇಂಡಿಯಾ ಸಬ್ ಕಾಂಟಿನೆಂಟ್ ಏನಿತ್ತು ಸೊ ಇವೆರಡು ಒಂದಕ್ಕೊಂದು ಅಂಟ್ಕೊಂಡಿತ್ತು ಯಾವಾಗ ಪ್ಲೇಟ್ ಟೆಕ್ಟಾನಿಕ್ಸ್ ಆಯ್ತು ಆ ಫಲಕಗಳ ಚಲನೆ ಏನಾಯ್ತೋ ಸೊ ಅಂಟಾರ್ಟಿಕಾ ಸಪರೇಟ್ ಆಗುತ್ತೆ ಮತ್ತೆ ಭೂಮಿ ಕೂಡ ಅಥವಾ ಇಂಡಿಯಾ ಕೂಡ ಸಪರೇಟ್ ಆಗುತ್ತೆ ಹಾಗಿದ್ರೆ ಈ ಅಂಟಾರ್ಟಿಕಾನ ನಾವು ಅಹ್ ಯುನೋ ವಿ ಕಾಲ್ ಇಟ್ ಆಸ್ ಅನ್ಇನ್ಹ್ಯಾಬಿಟೆಡ್ ಝೋನ್ ಅಂತ ಕರಿತೀವಿ ಅಲ್ಲಿ ಯಾರು ಮನುಷ್ಯರು ವಾಸ ಮಾಡಿರೋದಿಲ್ಲ ಸೊ ಅದರಿಂದ ಆ ಲ್ಯಾಂಡ್ ಪ್ರಾಪರ್ಟೀಸ್ ಏನಾಗಿರುತ್ತೆ ಅದು ಅಷ್ಟಾಗಿ ಬದಲಾಗಿರಲ್ಲ ಸೊ ಅದರಿಂದ ಇಲ್ಲಿ ರಿಸರ್ಚ್ ಮಾಡೋದ್ರಿಂದ ನಮಗೆ ಭೂಮಿಯ ಈ ಪ್ಲೇಟ್ ಟೊಕ್ಟಾನಿಕ್ಸ್ ಇರ್ಬೋದು ಅಥವಾ ರಿಲೇಟೆಡ್ ಟು ಓಷನ್ಸ್ ಇರ್ಬೋದು ಅಥವಾ ದಿ ಕೆಮಿಕಲ್ ಮೆಡಿಕಲ್ ಅದಾದ್ಮೇಲೆ ರಾಕ್ಸ್ ಇರ್ಬೋದು ಸೊ ಇದ್ರ ಬಗ್ಗೆ ಅನ್ವೇಷಣೆ ಮಾಡಿದ್ರೆ ನಮ್ಗೆ ಬಹಳಷ್ಟು ಡಿಸ್ಕವರಿಸ್ ಆಗೋ ಕಾರಣದಿಂದ ಅಂಟಾರ್ಟಿಕದಲ್ಲಿ ಸಾಕಷ್ಟು ಸೈಂಟಿಫಿಕ್ ರಿಸರ್ಚ್ ವರ್ಕ್ಸ್ ನಡೆಯುತ್ತೆ ಸೊ ಇದರ ಸಲುವಾಗಿ ಈಗ ನಲವತ್ತೊಂದನೇ ಸೈಂಟಿಫಿಕ್ ರಿಸರ್ಚ್ ಗೆ ಸೈಂಟಿಸ್ಟ್ ನ ಅಲ್ಲಿ ಡೆಲಿಗೇಟ್ ಮಾಡಲಾಗಿದೆ ಸೊ ಹಾಗಿದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ತಾ ಬರೋಣ ಸೊ ಇಂಡಿಯಾ ಸಕ್ಸಸ್ಫುಲಿ ಲಾಂಚ್ ದಿ ಫಾರ್ಟಿ ಫಸ್ಟ್

ದಿ ಫಾರ್ಟಿ ಫಸ್ಟ್ ಆಸ್ ಟೂ ಮೇಜರ್ ಪ್ರೋಗ್ರಾಮ್ ಸೊ ಇದರಲ್ಲಿ ಎರಡು ಪ್ರಮುಖ ಪ್ರೋಗ್ರಾಮ್ಸ್ ಇರುತ್ತೆ ಸೊ ಒಂದ ದಿ ಫಸ್ಟ್ ಪ್ರೋಗ್ರಾಮ್ ಸೊ ಇದು ದಿಸ್ ಎನ್ ಕಂಪಾಸಸ್ ದಿ ಫಸ್ಟ್ ಪ್ರೋಗ್ರಾಮ್ ಎನ್ ಕಂಪ್ಯಾಸಸ್ ಜಿಯೋಲಾಜಿಕಲ್ ಎಕ್ಸ್ಪ್ಲೋರೇಷನ್ ಸೊ ಇದನ್ನ ಭೌಗೋಳಿಕ ರಿಸರ್ಚ್ ಮಾಡಲಿಕ್ಕೆ ಸೊ ಅದನ್ನ ಜಿಯೋಗ್ರಾಫಿಕಲ್ ಎಕ್ಸ್ಪ್ಲೋರೇಷನ್ ಆಫ್ ಅಮೇರಿ ಶೆಲ್ಫ್ ಅಟ್ ಭಾರತಿ ಸ್ಟೇಷನ್ ಸೊ ನಮ್ದು ಆಕ್ಚುಲಿ ಅಂಟಾರ್ಟಿಕಾದಲ್ಲಿ ಮೂರು ಸ್ಪೇಸ್ ಐ ಮೀನ್ ರಿಸರ್ಚ್ ಸೆಂಟರ್ಸ್ ಇರುತ್ತೆ ಸೊ ಇವಾಗ ಲೇಟೆಸ್ಟ್ ಇರೋದು ಭಾರತಿ ಸ್ಟೇಷನ್ ಅಂತ ಹೇಳ್ತೀವಿ ಇದನ್ನ ಅಮೇರಿ ಶೆಲ್ಫ್ ಹತ್ರ ಇದನ್ನ ಕನ್ಸ್ಟ್ರಕ್ಟ್ ಮಾಡಲಾಗಿದೆ ಸೊ ಅಲ್ಲಿ ಜಿಯೋಲಾಜಿಕಲ್ ಎಕ್ಸ್ಪ್ಲೋರೇಷನ್ ಅಂದ್ರೆ ಭೌಗೋಳಿಕವಾಗಿ ಏನಾದ್ರೂ ಅನ್ವೇಷಣೆ ಇದ್ರೆ ಅಥವಾ ರಿಸರ್ಚ್ ಇದ್ರೆ ಅಲ್ಲಿ ಮಾಡಲಾಗುತ್ತೆ ಸೊ ದಿಸ್ ಇಸ್ ಆಸ್ ಅ ಪಾರ್ಟ್ ಆಫ್

ಪ್ಯಾಂಜಿಯಾದಲ್ಲಿ ಅದು ಕನೆಕ್ಟ್ ಆಗಿರುತ್ತೆ ಸೊ ಹಾಗಿದ್ರೆ ಈ ಲಿಂಕ್ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾಹಿತಿಯನ್ನ ನಾವು ತಿಳಿದುಕೊಳ್ಳಿಕ್ಕೆ ಸೊ ಈ ಪ್ರೋಗ್ರಾಮ್ ನ ಮಾಡ್ಲಾಗ್ತಾ ಇದೆ ಸೊ ಸೆಕೆಂಡ್ ಪ್ರೋಗ್ರಾಮ್ ಏನು ಅಂದ್ರೆ ಸೊ ಇಟ್ ಇನ್ವಾಲ್ವ್ ಸರ್ವೆ ಅಂಡ್ ಪ್ರಿಪರೇಟರಿ ವರ್ಕ್ ಫಾರ್ ಡ್ರಿಲ್ಲಿಂಗ್ ಫೈವ್ ಹಂಡ್ರೆಡ್ ಮೀಟರ್ಸ್ ಆಫ್ ಐಸ್ ಕೋರ್ ನಿಯರ್ ಮೈತ್ರಿ ಸೊ ಮೈತ್ರಿ ಅನ್ನೋದು ಇನ್ನೊಂದು ನಮ್ಮ ರಿಸರ್ಚ್ ಸ್ಟೇಷನ್ ಆಗಿರುತ್ತೆ ಅರ್ಥ ಆಯ್ತಲ್ವಾ ಸೊ ಇಲ್ಲಿ ಆಸ್ ಅ ಸೆಕೆಂಡ್ ಪಾರ್ಟ್ ಆಫ್ ದಿ ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಸೊ ಅಲ್ಲಿರ್ತಕ್ಕಂಥ ಐಸ್ ನ ಫೈವ್ ಹಂಡ್ರೆಡ್ ಮೀಟರ್ಸ್ ಡ್ರಿಲ್ ಮಾಡ್ತಾ ಇದ್ದಾರೆ ಸೊ ಇದರ ಒಂದು ಯುನೋ ವೈ ದೇ ಆರ್ ಡ್ರಿಲ್ಲಿಂಗ್ ದಿಸ್ ಪರ್ಟಿಕ್ಯುಲರ್ ಐಸ್ ಅಂದ್ರೆ ಸೊ ದಿಸ್ ವಿಲ್ ಹೆಲ್ಪ್ ಇನ್ ಇಂಪ್ರೂವಿಂಗ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅಂಟಾರ್ಕ್ಟಿಕ್ ಕ್ಲೈಮೇಟ್ ಸೊ ಅಲ್ಲಿರ್ತಕ್ಕಂಥ ವಾತಾವರಣವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತೆ ವೆಸ್ಟರ್ಲಿ ವಿಂಡ್ಸ್ ಬಗ್ಗೆ ಸ್ಟಡೀಸ್ ಮಾಡ್ಲಿಕ್ಕೆ ಸಿ ಐಸ್ ಅನ್ನ ಅದ್ರ ಬಗ್ಗೆ ತಿಳ್ಕೊಳ್ಲಿಕ್ಕೆ ಮತ್ತೆ ಗ್ರೀನ್ ಹೌಸ್ ಗ್ಯಾಸಸ್ ಫ್ರಮ್ ದಿ ಸಿಂಗಲ್ ಕ್ಲೈಮೇಟ್ ಆರ್ಕೈ ಫಾರ್ ಪಾಸ್ಟ್ ಹಂಡ್ರೆಡ್ ಇಯರ್ಸ್ ಯುನೋ ಟೆನ್ ಥೌಸಂಡ್ ಇಯರ್ಸ್ ಅಂದ್ರೆ ಟೆನ್ ಥೌಸಂಡ್ ಇಯರ್ಸ್ ಇಂದ ಅಲ್ಲಿ ಕ್ಲೈಮೇಟ್ ಅಲ್ಲಿ ಏನು ಬದಲಾವಣೆ ಆಗಿರೋದಿಲ್ಲ ಸೊ ಅದರಿಂದ ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ಅಲ್ಲಿ ಇದನ್ನ ಸಿಂಗಲ್ ಕ್ಲೈಮೇಟ್ ಆರ್ಕೈವ್ ಅಂತ ಕರಿತೀವಿ ಯಾಕಂದ್ರೆ ಅಲ್ಲಿ ಮಾನವರೇ ವಾಸ ಇಲ್ದಿದ್ಮೇಲೆ ಸೊ ಅಲ್ಲಿ ಕ್ಲೈಮೇಟ್ ಅಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಸೊ ಇದರಿಂದ ಸೊ ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ಲಿಕ್ಕೆ ಸೊ ಅಲ್ಲಿ ಫೈವ್ ಹಂಡ್ರೆಡ್ ಮೀಟರ್ಸ್ ಆಫ್ ಐಸ್ ನ ಅಲ್ಲಿ ಡ್ರಿಲ್ ಮಾಡ್ತಾ ಇದ್ದಾರೆ ಸೊ ದಟ್ ಈಸ್ ನೆಕ್ಸ್ಟ್ ದಿ ಮೈತ್ರಿ ಸ್ಟೇಷನ್ ಆಫ್ ಇಂಡಿಯಾ ದಿ ಐಸ್ ಕೋರ್ ಡ್ರಿಲ್ಲಿಂಗ್ ವಿಲ್ ಬಿ ಡನ್ ಇನ್ ಕೊಲಾಬ್ರೇಷನ್ ವಿತ್ ಸೊ ಈ ಐಸ್ ಕೋರ್ ಡ್ರಿಲ್ಲಿಂಗ್ ಏನಿದೆಯಲ್ವಾ ಇದೊಂಥರ ಬೋರ್ವೆಲ್ ತರ ಬೋರ್ವೆಲ್ ತರ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಆ ಐಸ್ ನ ಕೊರಿತಾರೆ ಸೊ ಇದನ್ನ ಯಾರ ಕೊಲಾಬರೇಷನ್ ಅಥವಾ ಸಹಯೋಗದೊಂದಿಗೆ ಮಾಡ್ತಾ ಇದಾರೆ ಅಂದ್ರೆ ಬ್ರಿಟಿಷ್ ಅಂಟಾರ್ಕ್ಟಿಕ್ ಸರ್ವೆ ಅಂಡ್ ನಾರ್ವಿಯನ್ ಪೋಲಾರ್ ಇನ್ಸ್ಟಿಟ್ಯೂಟ್ ಸೊ ಈ ಎರಡರ ಸಹಯೋಗದೊಂದಿಗೆ ಈ ಐಸ್ ನ ಡ್ರಿಲ್ ಮಾಡಲಾಗುತ್ತೆ

ಮೂರು ಪರ್ಮನೆಂಟ್ ರಿಸರ್ಚ್ ಸ್ಟೇಷನ್ಸ್ ನಾವು ಬಿಲ್ಡ್ ಮಾಡಿದ್ವಿ ಒಂದು ದಕ್ಷಿಣ ಗಂಗೋತ್ರಿ ಇನ್ನೊಂದು ಮೈತ್ರಿ ಇನ್ನೊಂದು ಭಾರತಿ ಸೊ ಇವೆಲ್ಲದ್ರ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ಳೋಣ ಸೊ ಆಸ್ ಆಫ್ ಟುಡೇ ಮೈತ್ರಿ ಅಂಡ್ ಭಾರತಿ ಆರ್ ಫುಲ್ಲಿ ಆಪರೇಷನಲ್ ಸೊ ಪ್ರಸ್ತುತವಾಗಿ ಮೈತ್ರಿ ಮತ್ತೆ ಭಾರತಿ ಮಾತ್ರ ಎರಡು ಏನೋ ಕೆಲಸ ನಿರ್ವಹಿಸ್ತಾ ಇದ್ದಾವೆ ಹಾಗಿದ್ರೆ ದಕ್ಷಿಣ ಗಂಗೋತ್ರಿ ಇದೊಂದು ಅಬ್ಸಿಲೀಟ್ ಆಗಿರುತ್ತೆ ದಿ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಅಂಡ್ ಓಷನ್ ರಿಸರ್ಚ್ ಸೊ ಅದನ್ನ ಎನ್ ಸಿ ಪಿ ಓ ಆರ್ ಅಂತ ಕರಿತೀವಿ ಸೊ ಇದೆಲ್ಲಿರುತ್ತೆ ಅಂದ್ರೆ ಗೋವಾದಲ್ಲಿರುತ್ತೆ ಸೊ ದಿಸ್ ಈಸ್ ಅನ್ ಆಟೋನಾಮಸ್ ಇನ್ಸ್ಟಿಟ್ಯೂಷನ್ ಸೊ ಇದೊಂದು ಸ್ವಾಯತ್ತತ ಒಂದು ಸಂಸ್ಥೆ ಆಗಿರುತ್ತೆ ಸೊ ದಿಸ್ ಕಮ್ ಕಮ್ಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಸೊ ಇದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಒಳಗಡೆ ಬರುತ್ತೆ ಸೊ ಇದು ಆಕ್ಚುಲಿ ಮ್ಯಾನೇಜಸ್ ಎಂಟೈರ್ ಇಂಡಿಯನ್ ಅಂಟಾರ್ಟಿಕ್ ಪ್ರೋಗ್ರಾಂ ನಮ್ಮ ಇಂಡಿಯನ್ ಅಂಟಾರ್ಟಿಕ್ ಪ್ರೋಗ್ರಾಮ್ ಏನಿದೆ ಸೊ ಅದನ್ನ ದಿ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಅಂಡ್ ಓಷನ್ ರಿಸರ್ಚ್ ಇದು ಗೋವಾದಲ್ಲಿ ಒಂದು ಸಂಸ್ಥೆ ದಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಸೊ ಈ ಎಲ್ಲಾ ರಿಸರ್ಚ್ ಆಕ್ಟಿವಿಟೀಸ್ ನ ಮಾನಿಟರ್ ಮಾಡುತ್ತೆ ಸೊ ಲೆಟ್ಸ್ ಫೈಂಡ್ ಮೋರ್ ಅಬೌಟ್ ಇಂಡಿಯನ್ ಅಂಟಾರ್ಟಿಕ್ ಪ್ರೋಗ್ರಾಂ

ಯಾಕೆ ಇದನ್ನ ನಾವು ಮಲ್ಟಿ ಡಿಸಿಪ್ಲಿನರಿ ಮತ್ತೆ ಮಲ್ಟಿ ಇನ್ಸ್ಟಿಟ್ಯೂಷನಲ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ ಅಂತ ಟೆಲಿಂಗ್ ಯು ಇನ್ ಅ ಲಿಟಲ್ ವಾಯ್ಲ್ ಸೊ ಈ ಒಂದು ಅಂಟಾರ್ಟಿಕ್ ಪ್ರೋಗ್ರಾಮ್ ನ ನಾವು ಮಲ್ಟಿ ಡಿಸಿಪ್ಲಿನರಿ ಮತ್ತೆ ಮಲ್ಟಿ ಇನ್ಸ್ಟಿಟ್ಯೂಷನಲ್ ಪ್ರೋಗ್ರಾಮ್ ಅಂತ ಕರಿತೀವಿ ಸೊ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಓಷನ್ ರಿಸರ್ಚ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಗವರ್ಮೆಂಟ್ ಆಫ್ ಇಂಡಿಯಾ ಸೊ ಇಟ್ ವಾಸ್ ಇನಿಶಿಯೇಟೆಡ್ ಇನ್ ನೈನ್ಟೀನ್ ಏಯ್ಟಿ ಒನ್ ಸೊ ಇದನ್ನ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇನಿಷಿಯೇಟ್ ಮಾಡಲಾಗಿತ್ತು ಸೊ ದೆನ್ ಇಟ್ ವಾಸ್ ದಿ ಫಸ್ಟ್ ಇಂಡಿಯನ್ ಎಕ್ಸ್ಪಿಡಿಷನ್ ಟು ಅಂಟಾರ್ಟಿಕಾ ಸೊ ಮೊಟ್ಟ ಮೊದಲ ಬಾರಿಗೆ ಅಂಟಾರ್ಟಿಕ್ ಅಂಟಾರ್ಟಿಕಾಗೆ ಸೊ ಭಾರತ ದೇಶದಿಂದ ಫಸ್ಟ್ ಎಕ್ಸ್ಪೆಡಿಷನ್ ಮಾಡಲಾಯ್ತು ದಿ ಪ್ರೋಗ್ರಾಮ್ ಗೇನ್ ಗ್ಲೋಬಲ್ ಅಕ್ಸೆಪ್ಟೆನ್ಸ್ ಇದಕ್ಕೆ ನಮ್ಗೆ ಜಾಗತಿಕವಾಗಿ ನಮ್ಗೆ ಅಂಗೀಕಾರ ಯಾವಾಗ ಸಿಕ್ತು ಅಂದ್ರೆ ಸೊ ಇಂಡಿಯಾ ಸೈನಿಂಗ್ ದಿ ಅಂಟಾರ್ಟಿಕ್ ಟ್ರೀಟಿ ಸೊ ಅಂಟಾರ್ಟಿಕ್ ಟ್ರೀಟಿಗೆ ನಾವು ಸಹಿ ಮಾಡುವುದರ ಮುಖಾಂತರ ನಮಗೆ ಗ್ಲೋಬಲ್ ಅಕ್ಸೆಪ್ಟೆನ್ಸ್ ಸಿಕ್ಕಿರುತ್ತೆ ಅದ್ರ ಜೊತೆಗೆ ಸಬ್ಸಿಕ್ವೆಂಟ್ ಕನ್ಸ್ಟ್ರಕ್ಷನ್ ಆಫ್ ದಕ್ಷಿಣ ಗಂಗೋತ್ರಿ ಅಂಟಾರ್ಟಿಕ್ ರಿಸರ್ಚ್ ಬೇಸ್ ಇನ್ ನೈನ್ಟೀನ್ ಏಟಿ ತ್ರೀ ಸೂಪರ್ ಸೀಡೆಡ್ ಬೈ ಮೈತ್ರಿ ಬೇಸ್ ಫ್ರಮ್ ನೈನ್ಟೀನ್ ಏಟಿ ನೈನ್ ಸೊ ನಾವು ಎರಡು ರಿಸರ್ಚ್ ಸೆಂಟರ್ಸ್ನ ಕೂಡ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ ಒಂದನ್ನ ದಕ್ಷಿಣ ಗಂಗೋತ್ರಿ ಅಂತ ಹೇಳ್ತೀವಿ ಅದನ್ನ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಮತ್ತೆ ಮೈತ್ರಿ ಬೇಸ್ ಅಂತ ಹೇಳ್ತೀವಿ ಇದನ್ನ ಸಾವಿರದ ಒಂಬೈನೂರ ಎಂಬತ್ ಒಂಬತ್ತರಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರುತ್ತೆ ಸೊ ಇವೆರಡು ಫಾರ್ಮೇಶನ್ ಆಗಿದ ಮೇಲೆ ಮತ್ತೆ ನಾವು ಅಂಟಾರ್ಟಿಕಾ ಟ್ರೀಟಿಗೆ ಸಹಿ ಹಾಕಿದ ಮೇಲೆ ನಮ್ಗೆ ಗ್ಲೋಬಲ್ ಅಕ್ಸೆಪ್ಟೆನ್ಸ್ ಸಿಕ್ಕಿರುತ್ತೆ

ಬೈ ಇಂಡಿಯಾ ಸೊ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅಟ್ಮಾಸ್ಫಿಯರ್ ಅಂದ್ರೆ ವಾತಾವರಣಕ್ಕೆ ಸಂಬಂಧಪಟ್ಟಕ್ಕೆ ಬಯೋಲಜಿಕಲ್ ಅಂದ್ರೆ ಜೈವಿಕ ಭೂಮಿ ರಾಸಾಯನಿಕ ಮತ್ತೆ ಮೆಡಿಕಲ್ ಸೈನ್ಸಸ್ ಅಂದ್ರೆ ವೈದ್ಯಕೀಯ ಶಾಸ್ತ್ರ ಇವೆಲ್ಲದ್ರ ಬಗ್ಗೆ ಸ್ಟಡಿ ಮಾಡೋದ್ರಿಂದ ನಾನು ಹೇಳಿದ್ದೆ ಮಲ್ಟಿ ಡಿಸಿಪ್ಲಿನರಿ ಮತ್ತೆ ಮಲ್ಟಿ ಇನ್ಸ್ಟಿಟ್ಯೂಷನಲ್ ಅಂತ ಕರಿತೀವಿ ಬಿಕಾಸ್ ವಿ ರಿಸರ್ಚ್ ವೈಡ್ ವೆರೈಟಿ ಆಫ್ ಏರಿಯಾ ಸೊ ದಟ್ಸ್ ವೈ ದಿಸ್ ಪ್ರೋಗ್ರಾಮ್ ಇಸ್ ಕಾಲ್ಡ್ ಆಸ್ ಮಲ್ಟಿ ಡಿಸಿಪ್ಲಿನರಿ ಸೊ ವಿಚ್ ಆಸ್ ಕ್ಯಾರಿಡ್ ಔಟ್ ಫಾರ್ಟಿ ಒನ್ ಸೈಂಟಿಫಿಕ್ ಎಕ್ಸ್ಪೆಡೇಷನ್ಸ್ ಟು ಅಂಟಾರ್ಟಿಕಾ ಎಸ್ ಅ ಫಿಫ್ಟೀನ್ ನವಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಸೊ ಇಲ್ಲಿಯವರೆಗೂ ನಲವತ್ತೊಂದು ಸೈಂಟಿಫಿಕ್ ನ ನಾವು ಕಂಪ್ಲೀಟ್ ಮಾಡಿರ್ತೀವಿ ಅಂಡರ್ ದಿಸ್ ಪ್ರೋಗ್ರಾಮ್ ಸೊ ಇಂಡಿಯಾ ಅಫಿಷಿಯಲಿ ಅಕ್ಸಿಡೆಡ್ ಟು ಅಂಟಾರ್ಟಿಕಾ ಟ್ರೀಟಿ ಸಿಸ್ಟಮ್ ಆನ್ ಫಸ್ಟ್ ಆಗಸ್ಟ್ ನೈನ್ಟೀನ್ ಏಯ್ಟಿ ತ್ರೀ ಸೊ ಈ ಅಂಟಾರ್ಟಿಕಾ ಟ್ರೀಟಿ ಏನಿರುತ್ತೆ ಸೊ ಇದಕ್ಕೆ ಭಾರತ ಆಗಸ್ಟ್ ಒಂದು ಸಾವಿರದ ಒಂಬೈನೂರ ಎಂಬತ್ ಸೇರಿಕೊಂಡಿರುತ್ತೆ ಅಂಡ್ ಟ್ವೆಲ್ ಸೆಪ್ಟೆಂಬರ್ ನೈನ್ಟೀನ್ ಏಯ್ಟಿ ತ್ರೀ ಹನ್ನೆರಡನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ದಿ ಕಂಟ್ರಿ ಬಿಕೇಮ್ ದಿ ಫಿಫ್ಟೀನ್ ಕನ್ಸಲ್ಟೇಟಿವ್ ಮೆಂಬರ್ ಆಫ್ ದಿ ಅಂಟಾರ್ಟಿಕಾ ಟ್ರೀಟಿ ಸೊ ಈ ಅಂಟಾರ್ಟಿಕಾ ಟ್ರೀಟಿಗೆ ನಾವು ಹದಿನೈದನೇ ಕನ್ಸಲ್ಟೇಟಿವ್ ಮೆಂಬರ್ ಆಗಿ ಸೇರ್ಕೊಂಡಿರ್ತೀವಿ ಸೊ ದಿಸ್ ಇಸ್ ವಾಟ್ ಇಸ್ ದಿ ಮ್ಯಾಪ್ ಆಫ್ ಅಂಟಾರ್ಟಿಕಾ ಸೊ ಇಲ್ಲಿ ನೋಡ್ಬೋದು ನೀವು ಏನೋ ಅಮೇರಿ ಐಸ್ ಶೆಲ್ಫ್ ಅಂತ ಇಲ್ಲಿ ವೈಟ್ ಕಲರ್ ಏನಿದೆ ಸೊ ಈ ಪಾರ್ಟ್ ಅಲ್ಲಿ ಆಕ್ಚುಲಿ ಇಂಡಿಯಾ ಜಾಯಿನ್ ಆಗಿರುತ್ತೆ ಬಿಫೋರ್ ಯುನೋ ವೆನ್ ಇಟ್ ವಾಸ್ ಪ್ಯಾಂಜಿಯಾ ಸೊ ಅದಾದ್ಮೇಲೆ ಇದು ಸೆಪರೇಟ್ ಆಗಿರುತ್ತೆ ಸೊ ಇಲ್ಲಿ ನಾವು ದಕ್ಷಿಣ ಗಂಗೋತ್ರಿನ ನೋಡಬಹುದು ಸೊ ಯು ಕ್ಯಾನ್ ಸಿ ದಕ್ಷಿಣ ಗಂಗೋತ್ರಿ ದಿಸ್ ವುಡ್ ದಿ ಫಸ್ಟ್ ಸ್ಟೇಷನ್ ದಟ್ ವಾಸ್ ಕನ್ಸ್ಟ್ರಕ್ಟೆಡ್ ಆನ್ ಅಂಟಾರ್ಟಿಕಾ ಫಾರ್ ಆರ್ ರಿಸರ್ಚ್ ಆಕ್ಟಿವಿಟೀಸ್ ಸೊ ವಿತ್ ದಿಸ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಅಂಟಾರ್ಟಿಕಾ ಟ್ರೀಟಿ ಸಿಸ್ಟಮ್ ವಾಟ್ ಈಸ್ ಅಂಟಾರ್ಟಿಕಾ ಟ್ರೀಟಿ ಸಿಸ್ಟಮ್ ದಿ ಅಂಟಾರ್ಟಿಕಾ ಟ್ರೀಟಿ ಅಂಡ್ ರಿಲೇಟೆಡ್ ಅಗ್ರಿಮೆಂಟ್ಸ್ ಕಲೆಕ್ಟಿವ್ಲಿ ನೋನ್ ಆಸ್ ಅಂಟಾರ್ಟಿಕಾ ಟ್ರೀಟಿ ಸಿಸ್ಟಮ್ ಸೊ ಇಲ್ಲಿ ನಡೀತಕ್ಕಂತ ಎಲ್ಲಾ ಒಂದು ಸೈಂಟಿಫಿಕ್ ರಿಸರ್ಚ್ ಏನಿದೆ ಸೊ ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ಒಂದು ಟ್ರೀಟಿ ಇರುತ್ತೆ ಸೊ ಅದನ್ನ ಅಂಟಾರ್ಟಿಕಾ ಟ್ರೀಟಿ ಸಿಸ್ಟಮ್ ಅಂತ ಕರಿತೀವಿ ಸೊ ದಿಸ್ ರೆಗ್ಯುಲೇಟ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ಅಂಟಾರ್ಟಿಕಾ ಸೊ ಈ ಅಂಟಾರ್ಟಿಕಾಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರಾಷ್ಟ್ರಗಳಿಂದ ಯಾವ ಯಾವ ಸಂಬ ಯಾವ ಯಾವ ರೀತಿಯ ಸಂಬಂಧಗಳಿದವೆ ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ಈ ಒಂದು ಟ್ರೀಟಿನ ಮಾಡ್ಲಾಗಿರುತ್ತೆ ಸೊ ದಿಸ್ ಈಸ್ ಅರ್ಥಸ್ ಓನ್ಲಿ ಕಾಂಟಿನೆಂಟ್ ವಿತೌಟ್ ಅ ನೇಟಿವ್ ಹ್ಯೂಮನ್ ಪಾಪ್ಯುಲೇಷನ್ ಸೊ ಇಲ್ಲಿ ಇದೊಂದೇ ಒಂದು ಕಾಂಟಿನೆಂಟ್ ಅಲ್ಲಿ ಹ್ಯೂಮನ್ ಪಾಪ್ಯುಲೇಷನ್ ಇರೋದಿಲ್ಲ ಸೊ ಅದರಿಂದ ರಿಸರ್ಚ್ ಮಾಡೋದ್ರಿಂದ ಸೊ ಅಲ್ಲಿ ಯಾವುದೋ ಆಲ್ಟ್ರೇಷನ್ಸ್ ಆಗಿರೋದಿಲ್ಲ ಬೇಸಿಕಲಿ ಸೊ ಅದರಿಂದ ಅಲ್ಲಿ ಮಾಡತಕ್ಕಂಥ ರೀಸರ್ಚ್ ಇಂದ ನಾವು ತುಂಬಾ ಫೈಂಡಿಂಗ್ಸ್ ನ ತಿಳ್ಕೊಳ್ಬಹುದು ಸೊ ಇಟ್ ವಾಸ್ ದಿ ಫಸ್ಟ್ ಆರ್ಮ್ಸ್ ಕಂಟ್ರೋಲ್ ಅಗ್ರಿಮೆಂಟ್ ಎಸ್ಟ್ಯಾಬ್ಲಿಷ್ ಡ್ಯೂರಿಂಗ್ ದಿ ಕೋಲ್ಡ್ ವಾರ್ ಸೊ ಇದನ್ನ ಕೋಲ್ಡ್ ವಾರ್ ಸಮಯದಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ ಸೆಟ್ಟಿಂಗ್ ಅಸೈಡ್ ದಿ ಕಾಂಟಿನೆಂಟ್ ಅಸ್ ದಿ ಸೈಂಟಿಫಿಕ್ ಪ್ರಿಸರ್ವ್ ಅಂದ್ರೆ ಈ ಒಂದು ಕಾಂಟಿನೆಂಟ್ ನ ಬೇರೆ ಯಾವುದೇ ಕೆಲ್ಸಕ್ಕೂ ಯೂಸ್ ಮಾಡಬಾರ್ದು ಒಂದೇ ಕೆಲ್ಸಕ್ಕೆ ಯೂಸ್ ಮಾಡಬೇಕು ಅದೇನಂದ್ರೆ ಸೈಂಟಿಫಿಕ್ ಪ್ರಿಸರ್ವ್ ಅಂದ್ರೆ ವೈಜ್ಞಾನಿಕ ಸಂಶೋಧನೆ ಮಾಡಲಿಕ್ಕೆ ಇದನ್ನ ಪ್ರಿಸರ್ವ್ ಮಾಡಿರ್ತಾರೆ ಸೊ ಎಸ್ಟಾಬ್ಲಿಷಿಂಗ್ ಫ್ರೀಡಮ್ ಆಫ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಸೊ ಅಲ್ಲಿ ಯಾವುದೇ ಒಂದು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಒಂದು ಏನೋ ಅವಕಾಶ ಇರುತ್ತೆ ಅಂಡ್ ಬ್ಯಾನಿಂಗ್ ಮಿಲಿಟರಿ ಆಕ್ಟಿವಿಟೀಸ್ ಸೊ ಯಾವುದೇ ಮಿಲಿಟರಿ ಆಕ್ಟಿವಿಟೀಸ್ ಅಲ್ಲಿ ಇರಬಾರ್ದು ಫಾರ್ ದಿ ಪರ್ಪಸ್ ಆಫ್ ದ ಟ್ರೀಟಿ ಸಿಸ್ಟಮ್ ಅಂಟಾರ್ಟಿಕಾ ಇಸ್ ಡಿಫೈನ್ಡ್ ಆಸ್ ಆಲ್ ಲ್ಯಾಂಡ್ ಅಂಡ್ ಐಸ್ ಶೆಲ್ಸ್ ಸೌತ್ ಆಫ್ ಸಿಕ್ಸ್ಟಿ ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಸೊ ಇದು ಸಿಕ್ಸ್ಟಿ ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಅಲ್ಲಿ ಇರತಕ್ಕಂಥ ಲ್ಯಾಂಡ್ ಮತ್ತು ಐಸ್ ನಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಸೊ ಸಿನ್ಸ್ ಸೆಪ್ಟೆಂಬರ್ ಟೂ ತೌಸಂಡ್ ಫೋರ್ ದಿ ಅಂಟಾರ್ಟಿಕಾ ಟ್ರೀಟಿ ಸೆಕ್ರೆಟ್ರಿಯೇಟ್ ವಿಚ್ ಇಂಪ್ಲಿಮೆಂಟ್ಸ್ ದಿ ಟ್ರೀಟಿ ಸಿಸ್ಟಮ್ ಈಸ್ ಹೆಡ್ ಕ್ವಾರ್ಟರ್ಡ್ ಇನ್ ಬಿಯೋನಸ್ ಐರಿಸ್ ಆಫ್ ಅರ್ಜೆಂಟೀನಾ ಸೊ ಅರ್ಜೆಂಟೀನಾದಲ್ಲಿ ಇದರ ಒಂದು ಕೇಂದ್ರ ಕಚೇರಿಯನ್ನ ನಾವು ಕಾಣಬಹುದು ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ ಇಂಡಿಯನ್ ರಿಸರ್ಚ್ ಸ್ಟೇಷನ್ಸ್ ಇನ್ ಅಂಟಾರ್ಟಿಕಾ ಸೊ ಅಂಟಾರ್ಟಿಕದಲ್ಲಿರ್ತಕ್ಕಂಥ ಭಾರತದ ರೀಸರ್ಚ್ ಸ್ಟೇಷನ್ ಯಾವ್ದ್ಯಾವು ಅಂದ್ರೆ ಸೊ ಇನ್ ನೈನ್ಟೀನ್ ಏಯ್ಟಿ ಒನ್ ದಿ ಇಂಡಿಯನ್ ಫ್ಲಾಗ್ ಅನ್ಫೋಲ್ಡ್ ದಿ ಫಸ್ಟ್ ಟೈಮ್ ಇನ್ ಅಂಟಾರ್ಟಿಕಾ ಸೊ ಅಂಟಾರ್ಟಿಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಾವು ರೀಸರ್ಚ್ ನ ಇನಿಷಿಯೇಟ್ ಮಾಡ್ತೀವಿ ಮಾರ್ಕಿಂಗ್ ದಿ ಸ್ಟಾರ್ಟ್ ಆಫ್ ಸದ್ರನ್ ಓಷನ್ ಎಕ್ಸ್ಪಿಟೀಷನ್ ದಿ ಸದರ್ನ್ ಪಾರ್ಟ್ ಆಫ್ ದಿ ಓಷನ್ ಅಲ್ಲಿ ನಾವು ಎಕ್ಸ್ಪಿಡೇಶನ್ ನ ಶುರು ಮಾಡಿರ್ತೀವಿ ಅಂದ್ರೆ ಸದರನ್ ಪಾರ್ಟ್ ಅಂದ್ರೆ ಆ ಅಂಟಾರ್ಟಿಕಾದ ಸದ್ರನ್ ಪಾರ್ಟಲ್ಲಿ ಅಂಡರ್ ದಿ ಎನ್ವಿರಾನ್ಮೆಂಟಲ್ ಪ್ರೋಟೋಕಾಲ್ ಆಫ್ ದಿ ಅಂಟಾರ್ಟಿಕಾ ಟ್ರೀಟಿ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಈ ಅಂಟಾರ್ಟಿಕಾ ಟ್ರೀಟಿ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಏನಿರುತ್ತೆ ಅದರ ಎನ್ವಿರಾನ್ಮೆಂಟಲ್ ಪ್ರೋಟೋಕಾಲ್ ಪ್ರಕಾರ ನಾವು ಈಗ ಒಂದು ರಿಸರ್ಚ್ ನ ಸ್ಟಾರ್ಟ್ ಮಾಡಿರ್ತೀವಿ ಸೊ ಇಲ್ಲಿ ನೋಡ್ಬೋದು ಸೊ ದಿಸ್ ಇಸ್ ವೇರ್ ವಿ ಹ್ಯಾವ್ ಭಾರತಿ ಸ್ಟೇಷನ್ ಸೊ ಭಾರತಿ ಸ್ಟೇಷನ್ ನೋಡಬಹುದು ಸೊ ಇಲ್ಲಿ ಮೈತ್ರಿ ಸ್ಟೇಷನ್ ನಾವು ಇಲ್ಲಿ ಸೊ ದಿ ಟೂ ಅದರ್ ಸ್ಟೇಷನ್ ವಿ ಇನ್ ದಿ ಅರ್ಲಿಯರ್ ಮ್ಯಾಪ್ ಅದೇ ದಿ ದಿ ಫಸ್ಟ್ ರಿಸರ್ಚ್ ಸೆಂಟರ್ ಅದನ್ನ ದಕ್ಷಿಣ ಗಂಗೋತ್ರಿ ಅಂತ ಹೇಳ್ತೀವಿ ಅದನ್ನ ಇಲ್ಲಿ ಕಾಣ್ಬೋದು ಸೊ ಆಲ್ಮೋಸ್ಟ್ ವೆರಿ ಕ್ಲೋಸ್ ಟು ದಕ್ಷಿಣ ಗಂಗೋತ್ರಿನೇ ನಮ್ಗೆ ಮೈತ್ರಿ ಸ್ಟೇಷನ್ ಇರುತ್ತೆ ಸೊ ಭಾರತಿ ಸ್ಟೇಷನ್ ಸ್ವಲ್ಪ ಅದಕ್ಕಿಂತ ಬೇರೆ ಪ್ರದೇಶದಲ್ಲಿ ನಾವು ಕಾಣ್ಬೋದು ಸೊ ಟಾಕ್ ಮೋರ್ ಅಬೌಟ್ ದಕ್ಷಿಣ ಗಂಗೋತ್ರಿ ಸೊ ದಿಸ್ ಇಸ್ ದಿ ಫಸ್ಟ್ ಪರ್ಮನೆಂಟ್ ಸೆಟಲ್ಮೆಂಟ್ ದಟ್ ವಾಸ್ ಬಿಲ್ಟ್ ಇನ್ ನೈನ್ಟೀನ್ ಏಟಿ ತ್ರೀ ನೇಮ್ಡ್ ದಕ್ಷಿಣ ಗಂಗೋತ್ರಿ ಸೊ ಇದನ್ನ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಮೊಟ್ಟ ಮೊದಲನೇ ರಿಸರ್ಚ್ ಪ್ಲೇಸ್ ಆಗಿ ನಾವು ಅಂಟಾರ್ಟಿಕಾದಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತೀವಿ ಇನ್ ನೈನ್ಟೀನ್ ಏಟಿ ನೈನ್ ಇಟ್ ವಾಸ್ ಎಕ್ಸ್ಕವೇಟೆಡ್ ಅಂಡ್ ಈಸ್ ಬೀಂಗ್ ಯೂಸ್ಡ್ ಅಗೇನ್ ಆಸ್ ಸಪ್ಲೈ ಬೇಸ್ ಅಂಡ್ ಟ್ರಾನ್ಸಿಟ್ ಕ್ಯಾಂಪ್ ಸೊ ಇದು ಇದನ್ನ ಮತ್ತೆ ನೈನ್ಟೀನ್ ಏಟಿ ತ್ರೀ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿದ್ರು ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಎಂಬತ್ತೊಂಬತ್ತರಲ್ಲಿ ಇದನ್ನ ಎಸ್ಕೋಬೇಟ್ ಮಾಡಿ ಸೊ ಇದನ್ನ ಮತ್ತೆ ಬೇಸ್ ಕ್ಯಾಂಪ್ ಆಗಿ ಅಥವಾ ಟ್ರಾನ್ಸಿಟ್ ಕ್ಯಾಂಪ್ ಆಗಿ ನಾವು ಯೂಸ್ ಮಾಡ್ತೀವಿ ಸೊ ಇವಾಗ ಇದ್ರ ಸ್ಟೇಟಸ್ ಏನು ಅಂದ್ರೆ ದಕ್ಷಿಣ ಗಂಗೋತ್ರಿ ವಾಸ್ ಡಿ ಇನ್ ದ ಇಯರ್ ನೈನ್ಟೀನ್ ನೈನ್ಟಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇದನ್ನ ಡಿಕಮಿಷನ್ ಮಾಡಲಾಗುತ್ತೆ ಕಾರಣ ಏನು ಅಂದ್ರೆ ಆಫ್ಟರ್ ಆಫ್ ಆಫ್ ಇಟ್ ಗಾಟ್ ಬ್ಯೂರಿಡ್ ಅಂಡರ್ ದಿ ಐಸ್ ಸೊ ಇದರ ಅರ್ಧದಷ್ಟು ಭಾಗ ಐಸ್ ಅಲ್ಲಿ ಮುಚ್ಚೋಗಿರುತ್ತೆ ಸೊ ಇಟ್ ಈಸ್ ನಥಿಂಗ್ ಮೋರ್ ದನ್ ದ ಹಿಸ್ಟಾರಿಕಲ್ ಸೈಟ್ ನಾವು ಸೊ ಇವಾಗ ಇದನ್ನ ಒಂದು ಐತಿಹಾಸಿಕ ತಾಣವಾಗಿ ನಾವು ನಾವು ಈಗ ನೋಡ್ಬೋದು ಸೊ ದಿಸ್ ಇಸ್ ವೇರ್ ವಿ ಹ್ಯಾವ್ ದಕ್ಷಿಣ ಗಂಗೋತ್ರಿ ಅಂಡ್ ದಿಸ್ ಇಸ್ ನಾಟ್ ಆಪರೇಷನಲ್ ಆಪರೇಷನ್ ಇಟ್ ಈಸ್ ನಾಟ್ ಕಂಡಕ್ಟಿಂಗ್ ವಿ ನಾಟ್ ಕಂಡಕ್ಟಿಂಗ್ ಎನಿ ಆಪರೇಷನ್ಸ್ ಅಟ್ ದಿಸ್ ಪ್ಲೇಸ್ ರೈಟ್ ನಾವು ಸೊ ದಿಸ್ ಇಸ್ ಹೌ ಇಟ್ ವಾಸ್ ದೇರ್ ಬಿಫೋರ್ ಸೊ ಇವಾಗ ಇಲ್ಲಿ ಯಾವುದೇ ಆಪರೇಷನ್ಸ್ ನಾವು ಮಾಡ್ತಿಲ್ಲ

ಸ್ಟಡೀಸ್ ಇರ್ಬೋದು ಔಷಧ ಅಥವಾ ಮೆಡಿಸಿನ್ ಯುನೋ ದಿ ಔಷಧ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟಡೀಸ್ ಮಾಡ್ಲಿಕ್ಕೆ ಈ ಒಂದು ರಿಸರ್ಚ್ ಸೆಂಟರ್ಸ್ ನ ನಾವು ಯೂಸ್ ಮಾಡ್ತಾ ಇದೀವಿ ಸೊ ಇಂಡಿಯಾ ಬಿಲ್ಟ್ ದಿಸ್ ಸ್ಟೇಷನ್ ಕ್ಲೋಸ್ ಟು ದಿ ಫ್ರೆಶ್ ವಾಟರ್ ಲೇಕ್ ಅರೌಂಡ್ ದಿ ಮೈತ್ರಿ ನೋನ್ ಆಸ್ ಲೇಕ್ ಪ್ರಿಯದರ್ಶಿನಿ ಸೊ ಒಂದು ಫ್ರೆಶ್ ವಾಟರ್ ಲೇಕ್ ಇರುತ್ತೆ ಸೊ ಅದನ್ನ ನಾವು ಲೇಕ್ ಪ್ರಿಯದರ್ಶಿನಿ ಅಂತ ಕರಿತೀವಿ ಸೊ ಅದರ ಪಕ್ಕದಲ್ಲಿ ಇದನ್ನ ಮೈತ್ರಿ ಸ್ಟೇಷನ್ ನ ಕನ್ಸ್ಟ್ರಕ್ಟ್ ಮಾಡಲಾಗಿರುತ್ತೆ ಮೈತ್ರಿ ಅಕಾಂಪ್ಲಿಷ್ ದಿ ಮಿಷನ್ ಆಫ್ ಜಿಯೋ ಮ್ಯಾಪಿಂಗ್ ಆಫ್ ದಿ ಸ್ಕಿರ್ ಮ್ಯಾಚರ್ ವೋಯಸ್ಸು ಸೊ ಈ ಸ್ಕಿರ್ ಮ್ಯಾಕರ್ ವೋಯಸ್ಸ ಏನಿರುತ್ತೆ ಸೊ ಅದರ ಜಿಯೋ ಮಾರ್ಫಿ ಮಾರ್ಫಾಲಜಿಕಲ್ ಮ್ಯಾಪಿಂಗ್ ಮಾಡ್ಲಿಕ್ಕೆ ಕೂಡ ಸೊ ಈ ಒಂದು ಮೈತ್ರಿ ಮಿಷನ್ ನಾವು ಯೂಸ್ ಮಾಡ್ತಾ ಇದೀವಿ ಸೊ ದಿಸ್ ಇಸ್ ವಾಟ್ ಇಸ್ ದ ಪಿಕ್ಚರ್ ದಟ್ ಯು ಕ್ಯಾನ್ ಸಿ

ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ ಸೊ ವಿಲ್ ಕಲೆಕ್ಟ್ ಎವಿಡೆನ್ಸ್ ಆಫ್ ಕಾಂಟಿನೆಂಟಲ್ ಬ್ರೇಕ್ಅಪ್ ಟು ರಿವೀಲ್ ದಿ ಒನ್ ಟ್ವೆಂಟಿ ಮಿಲಿಯನ್ ಇಯರ್ ಓಲ್ಡ್ ಏನ್ ಹಿಸ್ಟ್ರಿ ಆಫ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಸೊ ಈ ಭಾರತದ ಉಪಖಂಡ ಹೇಗೆ ಬ್ರೇಕಪ್ ಆಯ್ತು ಈ ಅಂಟಾರ್ಟಿಕಾದಿಂದ ಹೇಗೆ ಸಪರೇಟ್ ಆಯ್ತು ಅನ್ನೋದನ್ನ ಸ್ಟಡಿ ಮಾಡ್ಲಿಕ್ಕೆ ಸೊ ಈ ಭಾರತೀಯ ರಿಸರ್ಚ್ ನ ಮೇಜರ್ ಆಗಿ ಯುಟಿಲೈಸ್ ಮಾಡಲಾಗುತ್ತೆ ಸೊ ಯು ಕ್ಯಾನ್ ಸಿ ದ ಪಿಕ್ಚರ್ ಸೊ ದಿಸ್ ಇಸ್ ದಿ ಭಾರತೀಯ ರಿಸರ್ಚ್ ಸೆಂಟರ್ ಆಕ್ಚುಲಿ ಲುಕ್ಸ್ ಲೈಕ್ ಸೊ ದಿಸ್ ಇಸ್ ವೇರ್ ವಿ ಹ್ಯಾವ್ ಮ್ಯಾನ್ ಲಾರ್ಸ್ಮ್ಯಾನ್ ಮ್ಯಾನ್ ಹಿಲ್ ನಾವು ಇಲ್ಲಿ ನೋಡ್ಬೋದು ಇಲ್ಲಿ ರೆಡ್ ಕಲರ್ ಸೊ ಅದರ ಆಸ್ಪಾಸ್ ನಲ್ಲಿ ನಾವು ಭಾರತಿ ಸ್ಟೇಷನ್ ನ ಕನ್ಸ್ಟ್ರಕ್ಟ್ ಮಾಡಿರ್ತೇವೆ ಸೊ ಇಂಡಿಯನ್ ಪೋಸ್ಟ್ ಆಫೀಸ್ ಇನ್ ಅಂಟಾರ್ಟಿಕಾ ಸೊ ಅಂಟಾರ್ಟಿಕಾದಲ್ಲಿ ಇಂಡಿಯನ್ ಪೋಸ್ಟ್ ಆಫೀಸ್ ಕೂಡ ಇದೆ ಸೊ ಇಟ್ ವಾಸ್ ಎಸ್ಟ್ಯಾಬ್ ಇನ್ ದ ಇಯರ್ ನೈನ್ಟೀನ್ ಏಯ್ಟಿ ಫೋರ್ ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ ಜ್ಯೂರಿಂಗ್ ದಿ ತರ್ಡ್ ಇಂಡಿಯನ್ ಎಕ್ಸ್ಪಿಡಿಷನ್ ಟು ಅಂಟಾರ್ಟಿಕಾ ಸೊ ನಮ್ಮ ಮೂರನೇ ಎಕ್ಸ್ಪಿಡಿಷನ್ ಏನಿರುತ್ತೆ ಅಂಟಾರ್ಟಿಕದಲ್ಲಿ ಸೊ ಆ ಸಮಯದಲ್ಲಿ ಪೋಸ್ಟ್ ಆಫೀಸ್ ನ ಇಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ ಇಟ್ ವಾಸ್ ಲೊಕೇಟೆಡ್ ಅಟ್ ದಕ್ಷಿಣ ಗಂಗೋತ್ರಿ ಸೊ ದಕ್ಷಿಣ ಗಂಗೋತ್ರಿಯಲ್ಲಿ ಇದು ಲೊಕೇಟ್ ಆಗಿರುತ್ತೆ ದಿ ಕರೆಂಟ್ ಇಂಡಿಯನ್ ಪೋಸ್ಟ್ ಆಫೀಸ್ ಇನ್ ಅಂಟಾರ್ಟಿಕಾ ಇಸ್ ಸಿಚುಯೇಟೆಡ್ ಅಟ್ ಮೈತ್ರಿ ಸೊ ಮುಂಚೆ ಅದು ದಕ್ಷಿಣ ಗಂಗೋತ್ರಿಯಲ್ಲಿತ್ತು ಇವಾಗ ಮೈತ್ರಿ ಹತ್ರ ಇದೆ ವೇರ್ ದಿ ಕಂಟ್ರೀಸ್ ಕರೆಂಟ್ ರೀಸರ್ಚ್ ಸ್ಟೇಷನ್ ಇಸ್ ಆಲ್ಸೋ ಸಿಚುಯೇಟೆಡ್ so this is where uh, you know how uh, you know uh, you can see so this is actually the picture of dakshin gangotri so munche ilitu so ivaga maitri akandre dakshin gangotri is not operational anymore so with this uh, let's go to the next article so this article is uh, related to ministry of defense indian navy participates in india singapore and thailand trilateral maritime exercise so there uh, are title keltar usually ಅಥವಾ ಸಿಟ್ ಮ್ಯಾಕ್ಸ್ ವಾಸ್ ಬಿಟ್ವೀನ್ ವಿಚ್ ಕಂಟ್ರೀಸ್ ಅಂತ ಕೇಳ್ತಾರೆ ಸೊ ನಮ್ಗೆ ಗೊತ್ತಿರಬೇಕು ಇಟ್ ವಾಸ್ ಬಿಟ್ವೀನ್ ಇಂಡಿಯಾ ಸಿಂಗಾಪುರ್ ಅಂಡ್ ಥೈಲ್ಯಾಂಡ್ ಸೊ ಇಂಡಿಯನ್ ನೇವಲ್ ಶಿಪ್ ಕರ್ಮುಖ್ ಸೊ ಇದರಲ್ಲಿ ಇಂಡಿಯಾದಿಂದ ಯಾವ ಯಾವ ಶಿಪ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅಂದ್ರೆ ಕರ್ಮುಖ್ ಸೊ ದಿಸ್ ಇಸ್ ಅನ್ ಇಂಡಿಜಿಯಸ್ಲಿ ಬಿಲ್ಟ್ ಮಿಸೈಲ್ ಕಾವೆಟ್ ಈಸ್ ಪಾರ್ಟಿಸಿಪೇಟಿಂಗ್ ಇನ್ ದಿ ಥರ್ಡ್ ಎಡಿಷನ್ ಆಫ್ ಇಂಡಿಯಾ ಸಿಂಗಾಪುರ್ ಅಂಡ್ ಥೈಲ್ಯಾಂಡ್ ಟ್ರೈಲ್ಯಾಟ್ರಲ್ ಮೆರಿಟೈಮ್ ಎಕ್ಸರ್ಸೈಸ್ ಮ್ಯಾಕ್ಸ್ ಟ್ವೆಂಟಿ ಒನ್ ಫ್ರಮ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ನವೆಂಬರ್ ಟ್ವೆಂಟಿ ಒನ್ ಇನ್ ಡಿ ಅಂಡಮಾನ್ ಸಿ ಸೊ ಇದನ್ನ ಅಂಡಮಾನ್ ಸಿ ಅಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ ಭಾರತದ ಕರ್ಮುಕ್ ಅನ್ನೋ ಶಿಪ್ ಪಾರ್ಟಿಸಿಪೇಟ್ ಮಾಡಲಾಗ್ತಾ ಇದೆ ನೆಕ್ಸ್ಟ್ ರಿಪಬ್ಲಿಕ್ ಆಫ್ ಸಿಂಗಾಪುರ್ ನೇವಿ ಇಸ್ ಬೀಂಗ್ ರೆಪ್ರೆಸೆಂಟೆಡ್ ಬೈ ಆರ್ ಎಸ್ ಎಸ್ ಟೆನಾಶಿಯಸ್ ಫಾರ್ಮಿಡಬಲ್ ಕ್ಲಾಸ್ ಫ್ರಿಗೇಟ್ ಅಂಡ್ ರಾಯಲ್ ಥಾಯ್ ನೇವಿ ಬೈ ಹಿಸ್ ಮೆಜೆಸ್ಟಿ ಥಾಯ್ಲ್ಯಾಂಡ್ ಶಿಪ್ ಟಾಯ್ ಕಾನ್ ಯುನೋ ಕಾಮ್ರೋಸಿನ್ ಕ್ಲಾಸ್ ಆಂಟಿ ಸಬ್ಮರೈನ್ ಪ್ಯಾಟ್ರೋಲ್ ಕ್ರಾಫ್ಟ್ ಸೊ ಇಲ್ಲಿ ಈ ಒಂದು ಒಡಿಸೆ ಸಿಂಗಾಪುರ್ ಇಂದ ಸೊ ದಿಸ್ ಆರ್ ಎಸ್ ಎಸ್ ಟೆನಾಶಿಯಸ್ ಫಾರ್ಮಿಡಬಲ್ ಕ್ಲಾಸ್ ಫ್ರಿಗೇಟ್ ಮತ್ತೆ ರಾಯಲ್ ತೈ ಥೈಲ್ಯಾಂಡ್ ಇಂದ ಸೊ ಥೈಲ್ಯಾಂಡ್ ಶಿಪ್ ಅದನ್ನ ನಾವು ತಯಾಂಗ್ ಕೋನ್ ಅಂತ ಕರಿತೀವಿ ಸೊ ಇವು ಇಲ್ಲಿ ಪ್ಯಾಟ್ರೋಲ್ ಅಲ್ಲಿ ಅಥವಾ ಈ ಒಂದು ಮ್ಯಾರಿಟೈಮ್ ಎಕ್ಸರ್ಸೈಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿವೆ ಸೊ ಸಿಟ್ ಮ್ಯಾಕ್ಸ್ ಸೊ ಇದ್ರ ಹಿಸ್ಟ್ರಿನ ಸ್ವಲ್ಪ ನೋಡಿದಾಗ ಸಿಮ್ಯಾಕ್ಸ್ ಇಸ್ ಬೀಯಿಂಗ್ ಕಂಡಕ್ಟೆಡ್ ಆನ್ಯುಯಲಿ ಸಿನ್ಸ್ ಟೂ ತೌಸಂಡ್ ನೈನ್ಟೀನ್ ಸೊ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪ್ರತಿ ವರ್ಷ ಇದನ್ನ ಕಂಡಕ್ಟ್ ಮಾಡಲಾಗುತ್ತೆ ಸೊ ವಿತ್ ಆನ್ ಏಮ್ ಟು ಎನ್ಹಾನ್ಸ್ ಮ್ಯೂಚುಯಲ್ ಇಂಟರ್ ಆಪರೇಬಿಲಿಟಿ ಅಂಡ್ ಇಂಬೈಬಿಂಗ್ ಬೆಸ್ಟ್ ಪ್ರಾಕ್ಟೀಸಸ್ ಬಿಟ್ವೀನ್ ಇಂಡಿಯನ್ ನೇವಿ ಆರ್ ಎಸ್ ಎನ್ ಅಂಡ್ ಆರ್ ಟಿ ಎನ್ ಅಂದ್ರೆ ಸಿಂಗಾಪುರ್ ಮತ್ತೆ ಥೈಲ್ಯಾಂಡ್ ನೇವಿಗಳ ನಡುವೆ ಒಂದು ಬೆಸ್ಟ್ ಪ್ರಾಕ್ಟೀಸಸ್ ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಇದನ್ನ ಪ್ರತಿ ವರ್ಷ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕಂಡಕ್ಟ್ ಮಾಡಲಾಗ್ತಾ ಇದೆ ದಿ ಮೇಡ್ ಇನ್ ಎಡಿಷನ್ ಆಫ್ ಸಿಟ್ಮೆಕ್ಸ್ ವಾಸ್ ಹಾಸ್ಟೆಡ್ ಬೈ ಇಂಡಿಯನ್ ಆಫ್ ಪೋರ್ಟ್ ಬ್ಲೇರ್ ಇನ್ ಸೆಪ್ಟೆಂಬರ್ ಟೂ ತೌಸಂಡ್ ನೈನ್ಟೀನ್ ಸೊ ಇಲ್ಲಿ ಪೋರ್ಟ್ ಬ್ಲೇರ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಟ್ರೈಲ್ಯಾಟ್ರಲ್ ಸೀರೀಸ್ ನ ಲಾಂಚ್ ಮಾಡಲಾಗಿತ್ತು ಸೊ ಆರ್ ಎಸ್ ಎನ್ ಹಾಸ್ಟೆಡ್ ದಿ ಸೆಕೆಂಡ್ ಎಡಿಷನ್ ಆಫ್ ದಿ ಎಕ್ಸಸೈಸ್ ಇನ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಸೊ ಸಿಂಗಾಪುರ್ ಸೊ ಎರಡನೇ ಎಡಿಷನ್ ನ ಹಾಸ್ಟ್ ಮಾಡಲಾಗಿರುತ್ತೆ ಸೊ ಟ್ವೆಂಟಿ ಟ್ವೆಂಟಿ ಒನ್ ಎಡಿಷನ್ ಆಫ್ ದಿ ಎಕ್ಸರ್ ಇಸ್ ಹಾಸ್ಟೆಡ್ ಬೈ ಥೈಲ್ಯಾಂಡ್ ಇನ್ ದಿ ಅಂಡಮಾನ್ ಸಿ ಸೊ ಅಂಡಮಾನ್ ಸಿ ಅಲ್ಲಿ ಈಗ ನಡೀತಾ ಇರ್ತಕ್ಕಂತಹ ಒಂದು ಆಪರೇಷನ್ ಏನಿರುತ್ತೆ ಅಥವಾ ದಿ ಎಕ್ಸಸೈಸ್ ಇರುತ್ತೆ ಇದನ್ನ ಥೈಲ್ಯಾಂಡ್ ಅಂಡಮಾನ್ ಸಿ ಅಲ್ಲಿ ಏನೋ ಹಾಸ್ಟ್ ಮಾಡಲಿದೆ

ಟಿಯೋನೋಪಲ್ಪಸ್ ಇಂಪೇರಿಯಾಲಿಸ್ ಅಂತ ಕರಿತೀವಿ ಸೊ ಲಿಟ್ರಲಿ ಮೀನ್ಸ್ ಎಂಪರರ್ ಆಫ್ ಇಂಡಿಯಾ ಸೊ ಇದನ್ನ ಎಂಪರರ್ ಆಫ್ ಇಂಡಿಯಾ ಅಂತ ಕೂಡ ನಾವು ಹೇಳ್ಬಹುದು ಸೊ ದಿಸ್ ಬಟರ್ ಫ್ಲಾ ಫ್ಲೈ ವಿತ್ ದಿ ನೈಂಟಿ ಟು ಒನ್ ಟ್ವೆಂಟಿ ಮಿಲಿಮೀಟರ್ ವಿಂಗ್ ಸ್ಪ್ಯಾನ್ ಇಸ್ ಫೌಂಡ್ ಇನ್ ಸಿಕ್ಸ್ ಸ್ಟೇಟ್ಸ್ ಅಲಾಂಗ್ ವಿತ್ ಈಸ್ಟರ್ನ್ ಹಿಮಾಲಯಸ್ ಅಟ್ ಎಲಿವೇಶನ್ ಫ್ರಾಮ್ ಸಿಕ್ಸ್ ಥೌಸಂಡ್ ಟು ಟೆನ್ ತೌಸಂಡ್ ಫೀಟ್ ಇನ್ ವೆಲ್ ವುಡನ್ ಟೆರೆನ್ ಸೊ ಈ ವೆಲ್ ವುಡನ್ ಟೆರೆನ್ ಏನಿರುತ್ತೋ ಅಂದ್ರೆ ಜಾಸ್ತಿ ಈ ಫಾರೆಸ್ಟ್ ಲ್ಯಾಂಡ್ ಏನಿರುತ್ತೋ ಸೊ ಅಲ್ಲಿ ಇದನ್ನ ನಾವು ಹೆಚ್ಚಾಗಿ ಕಾಣ್ಬೋದು ಇನ್ಕ್ಲೂಡಿಂಗ್ ಸಿಕ್ಸ್ ಸ್ಟೇಟ್ಸ್ ಸೊ ಆರು ಸ್ಟೇಟ್ಸ್ ಅಲ್ಲಿ ಅಂಡ್ ಇನ್ಕ್ಲೂಡಿಂಗ್ ದಿ ಈಸ್ಟರ್ನ್ ಹಿಮಾಲಯ ಪ್ರದೇಶಗಳಲ್ಲಿ ಇದನ್ನ ನಾವು ಕಾಣ್ಬೋದು ದಿ ಬಟರ್ಫ್ಲೈ ಆಲ್ಸೋ ಫ್ಲಟರ್ಸ್ ಇನ್ ನೇಪಾಲ್ ಸೊ ನೇಪಾಳ ಅಲ್ಲಿ ನೋಡ್ಬೋದು ಭೂತಾನ್ ಅಲ್ಲಿ ಮ್ಯಾನ್ಮಾರ್ ಅಲ್ಲಿ ಲಾವೋಸ್ ವಿಯೆಟ್ನಾಂ ಮತ್ತೆ ಸದರನ್ ಚೈನಾದಲ್ಲೂ ಕೂಡ ಈ ಬಟರ್ಫ್ಲೈನ ನಾವು ಕಾಣ್ಬೋದು ದಿ ಪ್ರಪೋಸಲ್ ವಾಸ್ ಮೇಡ್ ವಿತ್ ಅ ಬೋಸ್ಟಿಂಗ್ ಆ ಬೂಸ್ಟಿಂಗ್ ಬಟರ್ಫ್ಲೈ ಟೂರಿಸಂ ಅಂಡ್ ಸೇವಿಂಗ್ ಸ್ಪೀಶೀಸ್ ಫ್ರಮ್ ಎಕ್ಸ್ಟಿಂಕ್ಷನ್ ಇನ್ ದಿ ಸ್ಟೇಟ್ ಸೊ ಈ ಬಟರ್ಫ್ಲೈಸ್ ಗಳ ಸ್ಪೀಶೀಸ್ ಏನಾಗ್ತಾ ಇದೆ ಅಂದ್ರೆ ನಶಿಸು ಹೋಗ್ತಾ ಇರತಕ್ಕಂತ ಕಾರಣದಿಂದ ಈ ಬಟರ್ಫ್ಲೈ ಪ್ರವಾಸೋದ್ಯಮನ ಇನ್ಕ್ರೀಸ್ ಮಾಡ್ಲಿಕ್ಕೋಸ್ಕರ ಈ ಒಂದು ಯುನೋ ಸ್ಟೇಟ್ ಬಟರ್ಫ್ಲೈ ಆಗಿ ಮಾಡ್ಲಿಕ್ಕೆ ಪ್ರಪೋಸ್ ಮಾಡ್ಲಾಗಿರುತ್ತೆ

ಹೇಳಿದೀವಿ ಸೊ ಈ ಸ್ಕೆಡ್ಯೂಲ್ ಟೂ ಅಲ್ಲಿ ಇದ್ರೆ ಅದನ್ನ ನಾವು ಹಂಟ್ ಮಾಡೋ ಹಾಗಿಲ್ಲ ಸೊ ಹಂಟ್ ಮಾಡಿದ್ರೆ ಸ್ವಲ್ಪ ಅದಕ್ಕೆ ಪೆನಾಲ್ಟಿ ಆಗುತ್ತೆ ಪನಿಷ್ಮೆಂಟ್ ಆಗುತ್ತೆ ಸೊ ಇದು ಸ್ಕೆಡ್ಯೂಲ್ ಟೂ ಅಲ್ಲಿ ಇದ್ರು ಕೂಡ ಇದನ್ನ ಅಲ್ಲಿನ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಟರ್ಫ್ಲೈ ಕಲೆಕ್ಷನ್ ಗೋಸ್ಕರ ಅದನ್ನ ಹಂಟ್ ಮಾಡ್ತಾ ಇದಾರೆ ಸೊ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಈ ಒಂದು ಏನೋ ಸ್ಟೇಟ್ ಬಟರ್ಫ್ಲೈ ಆಗಿ ಇದನ್ನ ಡಿಕ್ಲೇರ್ ಮಾಡ್ಲಾಗಿದೆ ನೆಕ್ಸ್ಟ್ ಅಕಾರ್ಡಿಂಗ್ ಟು ಅಸ್ಸಾಂ ಬೇಸ್ಡ್ ಬಟರ್ಫ್ಲೈ ಎಕ್ಸ್ಪರ್ಟ್ ಮಾನ್ಸೂನ್ ಜ್ಯೋತಿ ಗೊಗೈ ಇವರ ಪ್ರಕಾರ ಸೊ ಇವರು ಬಟರ್ಫ್ಲೈ ಎಕ್ಸ್ಪರ್ಟ್ ಆಗಿರ್ತಾರೆ ದಿಸ್ ಸ್ಪೀಶೀಸ್ ಇಸ್ ಕನ್ಫೈನ್ ಟು ವೆರಿ ಫ್ಯೂ ಪಾಕೆಟ್ಸ್ ಆಫ್ ಅರುಣಾಚಲ್ ಪ್ರದೇಶ ಅಂದ್ರೆ ಇದು ಅರುಣಾಚಲ್ ಪ್ರದೇಶದಲ್ಲಿ ಎಲ್ಲಾ ಸ್ಥಳಗಳಲ್ಲಿ ಕಾಣಿಸೋದಿಲ್ಲ ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಇದು ಕಾಣಿಸುತ್ತೆ ಅಂಡ್ ಕುಡ್ ಬಿಕಮ್ ಎಕ್ಸ್ಟಿಂಟ್ ಇಫ್ ನಾಟ್ ಕನ್ಸರ್ವ್ ಸೊ ಇದನ್ನ ನಾವು ರಕ್ಷಣೆ ಮಾಡದಿದ್ರೆ ಅದು ಅವಿನಾಶ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಬಟರ್ಫ್ಲೈ ಎಕ್ಸ್ಪರ್ಟ್ ಹೇಳ್ತಾರೆ ಸೊ ದಿಸ್ ಇಸ್ ವಾಟ್ ದ ದಿಕ್ಚರ್ ದಟ್ ಯು ಕ್ಯಾನ್ ಸಿ ಹಿಯೋ ಸೊ ದಿಸ್ ಲೆಟ್ಸ್ಟ್ ಆರ್ಟಿಕಲ್ ದಿ ನಾರೋ ವೈರಸ್ ಔಟ್ ಬ್ರೇಕ್ ಪ್ರಿವೆನ್ಶನ್ ರೂಟೆಡ್ ಇನ್ ಹೈಜಿನ್ ಸೊ ಅದರ ಪ್ರಿವೆನ್ಶನ್ ಮಾಡಬೇಕಾದ್ರೆ ಸೊ ನಾವು ಶುಚಿತ್ವವನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಸೊ ದಿಸ್ ಈಸ್ ಅನ್ ಅಕ್ಯೂಟ್ ಡಯೋರಿಯಲ್ ಡಿಸೀಸ್ ಸೊ ಡಯೋರಿಯಾ ಅಂದ್ರೆ ಅತಿಸಾರ ಅಂತ ಹೇಳ್ತೀವಿ ಔಟ್ ಬ್ರೇಕ್ ರಿಪೋರ್ಟೆಡ್ ಅಮಾಂಗ್ಸ್ ದಿ ಸ್ಟೂಡೆಂಟ್ಸ್ ಆಫ್ ಕಾಲೇಜ್ ಆಫ್ ವೆಟರ್ನರಿ ಸೈನ್ಸಸ್ ಅಟ್ ಪೂಕೋಡೆ ನಿಯರ್ ನೋ ವೈತೀರಿ ಇನ್ ವೈನಾಡ್ ಡಿಸ್ಟ್ರಿಕ್ಟ್ ಸೊ ಇದು ಕೇರಳದಲ್ಲಿರ್ತಕ್ಕಂಥ ವೈತೀರಿ ಒಂದು ವೆಟರ್ನರಿ ಕಾಲೇಜ್ ಅಲ್ಲಿ ಇದು ಔಟ್ ಬ್ರೇಕ್ ಆಗಿದೆ ವಾಸ್ ಕನ್ಫರ್ಮ್ಡ್ ಆಸ್ ನಾರೋ ವೈರಸ್ ಬೈ ದಿ ಅಥಾರಿಟಿ ಸೊ ಇದನ್ನ ನಾರೋ ವೈರಸ್ ಅಂತ ಕನ್ಫರ್ಮ್ ಮಾಡಿರ್ತಾರೆ ದಿ ಫಸ್ಟ್ ಡಾಕ್ಯುಮೆಂಟೆಡ್ ನಾರೋ ವೈರಸ್ ಔಟ್ ಬ್ರೇಕ್ ಇನ್ ಕೇರಳ ವಾಸ್ ಇನ್ ಅಲಾಪೂಜಾ ಸೊ ಇದು ಅಲಾಪೂಜಾದಲ್ಲಿ ಫಸ್ಟ್ ಟೈಮ್ ಇದು ಔಟ್ ಬ್ರೇಕ್ ಆಗಿರುತ್ತೆ ಇದು ಕೂಡ ಕೇರಳದಲ್ಲಿ ಸೊ ಡಿಸ್ಟ್ರಿಕ್ಟ್ ದಿಸ್ ಇಯರ್ ಬಿಟ್ವೀನ್ ಜೂನ್ ಅಂಡ್ ಆಗಸ್ಟ್

ಈ ಪೈಪ್ ಬಸ್ಟ್ ಆಗಿರೋದ್ರಿಂದ ವಾಟರ್ ನ ಶಾರ್ಟೇಜ್ ಆಗಿರುತ್ತೆ ಸೊ ವಾಟರ್ನ ಎಕ್ಸ್ಟರ್ನಲಿ ಸಪ್ಲೈ ಮಾಡಿರೋದ್ರಿಂದ ಸೊ ಇದು ಔಟ್ ಬ್ರೇಕ್ ಆಗಿರುತ್ತೆ ಅಂದ್ರೆ ಆ ವಾಟರ್ ಇಂದ ಇದು ಕ್ಯಾರಿ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು ಸೊ ವಾಟ್ ಈಸ್ ನೋರೋ ವೈರಸ್ ಅಂಡ್ ಹೌ ಇಟ್ ಹೌ ಡಸ್ ಇಟ್ ಸ್ಪ್ರೆಡ್ ನೋರೋ ವೈರಸ್ ಇಸ್ ಇಂಪಾರ್ಟೆಂಟ್ ಕಾಸ್ ಆಫ್ ಅಕ್ಯೂಟ್ ನಾನ್ ಬ್ಯಾಕ್ಟೀರಿಯಲ್ ಗ್ಯಾಸ್ಟ್ರೋ ಎಂಟರೈಟಿಸ್ ಇನ್ ಚಿಲ್ಡ್ರನ್ ಆಸ್ ವೆಲ್ ಆಸ್ ಅಡಲ್ಟ್ಸ್ ವರ್ಡ್ ವರ್ಲ್ಡ್ ಅಂದ್ರೆ ಇದು ಮಕ್ಕಳಲ್ಲೂ ಕೂಡ ಜಾಸ್ತಿಯಾಗಿ ಕಾಣುತ್ತೆ ಅಡಲ್ಟ್ಸ್ ಅಲ್ಲೂ ಕೂಡ ಕಾಣುತ್ತೆ ಇದನ್ನ ನಾವು ನಾನ್ ಬ್ಯಾಕ್ಟೀರಿಯಲ್ ಯಾಕಂದ್ರೆ ಇದು ವೈರಸ್ ಆಗಿರೋದ್ರಿಂದ ನಾನ್ ಬ್ಯಾಕ್ಟೀರಿಯಲ್ ಗ್ಯಾಸ್ಟ್ರೋ ಎಂಟರೈಟಿಸ್ ಅಂತ ಕರಿತೀವಿ ಅಂದ್ರೆ ಗ್ಯಾಸ್ಟ್ರೋ ಈ ನಮ್ಮ ಜಿ ಐ ಸಿಸ್ಟಮ್ ಏನಿರುತ್ತೆ ಅದರಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ದಿ ವೈರಸ್ ವಾಸ್ ಫಸ್ಟ್ ಡಿಸ್ಕವರ್ಡ್ ಇನ್ ಕನೆಕ್ಷನ್ ವಿತ್ ಅನ್ ಔಟ್ ಬ್ರೇಕ್ ಆಫ್ ಅಕ್ಯೂಟ್ ಡಯೋರಿಯಲ್ ಡಿಸೀಸ್ ಇನ್ ನಾರ್ ವಾಕ್ ಓಹಿಯೋ ಸೊ ಇನ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಸೊ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಫಸ್ಟ್ ಟೈಮ್ ಓಹಿಯೋದಲ್ಲಿ ಸೊ ಇದನ್ನ ಅಕ್ಯೂಟ್ ಡಯೋರಿಯಲ್ ಡಿಸೀಸ್ ಆಗಿ ಏನೋ ಔಟ್ ಮಾಡಲಾಗಿರುತ್ತೆ ಅಂಡ್ ವಾಸ್ ಕಾಲ್ಡ್ ದಿ ನಾರ್ವಾಕ್ ವೈರಸ್ ಅವಾಗ ಇದನ್ನ ನಾರ್ವಾಕ್ ವೈರಸ್ ಅಂತ ಇದನ್ನ ನೇಮ್ ಮಾಡಲಾಗಿರುತ್ತೆ ಸೊ ಸೆವೆರಲ್ ಸ್ಟಮಕ್ ಫ್ಲೂ ವೈರಸಸ್ ಕ್ಲೋಸ್ಲಿ ಲಿಂಕ್ ಟು ನಾರ್ವಾಕ್ ವೈರಸ್ ವರ್ ಫೌಂಡ್ ಅಂಡ್ ಟುಗೆದರ್ ಸೊ ದೀಸ್ ಆರ್ ನೌ ಕಾಲ್ಡ್ ಆಸ್ ನೋರೋ ವೈರಸ್ ಸೊ ಇವಾಗ ಅದನ್ನ ಅದನ್ನ ಫಸ್ಟ್ ನಾರ್ವಾಕ್ ವೈರಸ್ ಅಂತ ಕರಿತಾ ಇದ್ರು ಬಿಕಾಸ್ ಇಟ್ ವಾಸ್ ಫೌಂಡ್ ಇನ್ ನಾರ್ವಾಕ್ ನೋರೋ ವೈರಸ್ ಅಂತ ಇದನ್ನ ರೀನೇಮ್ ಮಾಡಲಾಗಿದೆ ಸೊ ಆಸ್ ಪರ್ ದಿ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಸೊ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಪ್ರಕಾರ ನೋರೋ ವೈರಸ್ ವಾಸ್ ಫೌಂಡ್ ಟು ಬಿ ಸೆಕೆಂಡ್ ಮೋಸ್ಟ್ ಪ್ರಿಡಾಮಿನೆಂಟ್ ವೈರಸ್ ಆಫ್ಟರ್ ರೋಟೋ ವೈರಸ್ ಇನ್ ನ್ಯೂ ಡೆಲ್ಲಿ ಸೊ ನ್ಯೂ ಡೆಲ್ಲಿಯಲ್ಲಿ ರೋಟೋ ವೈರಸ್ ರೋಟಾ ವೈರಸ್ ನಂತರ ಎರಡನೇ ಅತಿ ಹೆಚ್ಚು ಇರತಕ್ಕಂತ ವೈರಸ್ ಅಂದ್ರೆ ಇಪ್ಪತ್ತೈದು ಪಾಯಿಂಟ್ ಏಳು ಪರ್ಸೆಂಟ್ ಅಷ್ಟು ಈ ವೈರಸ್ನ ಡೆಲ್ಲಿಯಲ್ಲಿ ಇರ್ತಕ್ಕಂಥದ್ದು ರಿಪೋರ್ಟ್ ಆಗಿದೆ ಇನ್ ಸದರ್ನ್ ಇಂಡಿಯಾ ನೋರೋ ವೈರಸ್ ಇನ್ಫೆಕ್ಷನ್ ರೇಟ್ಸ್ ಅಬೌಟ್ ಟೆನ್ ಟು ಫೋರ್ಟಿ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಸೊ ಸದರನ್ ಪಾರ್ಟ್ ಆಫ್ ದಿ ಇಂಡಿಯಾದಲ್ಲಿ ಸೊ ಹತ್ತರಿಂದ ನಲ್ವತ್ತ ಪಾಯಿಂಟ್ ನಾಲ್ಕು ಪ್ರತಿಶತ ಈ ನಾರೊ ವೈರಸ್ ಇನ್ಫೆಕ್ಷನ್ಸ್ ನಾವು ಕಾಣ್ತಾ ಇದೀವಿ ಸೊ ಇನ್ಫೆಕ್ಷನ್ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟೈಸ್ ಬೈ ಆನ್ ಅಕ್ಯೂಟ್ ಆನ್ಸೆಟ್ ಆಫ್ ನಾಶಿಯಾ ಸೊ ವಾಮಿಟಿಂಗ್ ಫೀಲಿಂಗ್ ಇರುತ್ತೆ ವಾಮಿಟಿಂಗ್ ಆಗುತ್ತೆ ಅಬ್ನಾಮಿನಲ್ ಕ್ಯಾಂಪ್ ಕ್ರಾಂಪ್ಸ್ ಆಗುತ್ತೆ ಮತ್ತೆ ಅತಿಸಾರ ಸೊ ಡಯರಿಯಾ ಆಗುತ್ತೆ ಈ ಸಿಂಟಮ್ಸ್ ಯೂಶ್ವಲಿ ಬಿಗ್ಯಾನ್ ಇನ್ ಟ್ವೆಲ್ ಟು ಫಾರ್ಟಿ ಏಟ್ ಅವರ್ಸ್ ಆ ಇನ್ಫೆಕ್ಷನ್ ಆಗಿದ್ದ ನಂತರ ಹನ್ನೆರಡರಿಂದ ನಲವತ್ತೆಂಟು ಗಂಟೆಯಲ್ಲಿ ಈ ಒಂದು ಸಿಂಟಮ್ಸ್ ಸ್ಟಾರ್ಟ್ ಆಗುತ್ತೆ ಆಫ್ಟರ್ ಎಕ್ಸ್ಪೋಜರ್ ಟು ದಿ ಇನ್ಫೆಕ್ಟಿವ್ ಏಜೆಂಟ್ ಜನರಲಿ ಸಬ್ಸೈಡ್ ವಿತ್ ಇನ್ ಟೂ ಡೇಸ್ ಸೊ ಎರಡು ದಿನದಲ್ಲಿ ಇದು ಕಡಿಮೆ ಆಗುತ್ತೆ ಸೊ ದೆರ್ ಈಸ್ ನೋ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಸೊ ಇದಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದ ಚಿಕಿತ್ಸೆ ಇರಲ್ಲ ರೆಸ್ಟ್ ಅಂಡ್ ರಿಹೈಡ್ರೇಷನ್ ವಿತ್ ವಾರ್ಮ್ ಫ್ಲೂಯಿಡ್ ಶುಡ್ ಬಿ ಎನ್ ಅಫ್ ಸೊ ವಿಶ್ರಾಂತಿ ತೆಗೆದುಕೊಳ್ಳುವುದು ಮತ್ತೆ ನೀರನ್ನ ಹೆಚ್ಚು ಸೇವಿಸುವುದು ವಾರ್ಮ್ ಲಿಕ್ವಿಡ್ಸ್ ಏನಿರುತ್ತೆ ಅದನ್ನ ಜಾಸ್ತಿ ಸೇವನೆ ಮಾಡೋದ್ರಿಂದ ಇದು ಕಡಿಮೆ ಆಗುತ್ತೆ ದಿ ಡಿಸೀಸ್ ಇಸ್ ಸೆಲ್ಫ್ ಲಿಮಿಟಿಂಗ್ ಸೊ ಯಾವುದೇ ಟ್ರೀಟ್ಮೆಂಟ್ ಬೇಕಾಗಿಲ್ಲ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗುತ್ತೆ ರೇರ್ಲಿ ಡೇಂಜರಸ್ ಅನ್ಲೆಸ್ ಸೆವರಲ್ ಡಿಹೈಡ್ರೇಷನ್ ಇಸ್ ಅಲೋಡ್ ಟು ಇನ್ ಸೊ ಡಿಹೈಡ್ರೇಷನ್ ಮಾಡದೇ ಇರಬೇಕು ನಾವು ಯಾವುದೇ ಕಾರಣಕ್ಕೂ ಡಿಹೈಡ್ರೇಟ್ ಆಗಬಾರ್ದು ಡಿಹೈಡ್ರೇಷನ್ ಆದ್ರೆ ಸೊ ಇದು ಜಾಸ್ತಿ ಕಾಂಪ್ಲಿಕೇಶನ್ ಆಗುತ್ತೆ ಸೊ ಇದರ ಟ್ರಾನ್ಸ್ಮಿಷನ್ ಹೆಂಗಾಗುತ್ತೆ ಅಂದ್ರೆ ಇಟ್ ಟಕಸ್ ಪ್ರಿಡಾಮಿನೆಂಟ್ಲಿ ಬೈ ಫೀಕಲ್ ಓರಲ್ ರೂಟ್ ಫೀಕಲ್ ಓರಲ್ ರೂಟ್ ಅಂದ್ರೆ ಸೊ ಆ ಫೀಕಲ್ ಮ್ಯಾಟರ್ ಅಲ್ಲಿ ಆಕ್ಚುಲಿ ಆ ವೈರಸ್ ಇರುತ್ತೆ ಸೊ ಅದ್ರ ಮೇಲೆ ಏನಾದ್ರು ವೆಕ್ಟರ್ಸ್ ಹೋಗಿ ಅದೇನಾದ್ರೂ ನಾವು ಸೇವಿಸುವ ಆಹಾರದ ಮೇಲೆ ಕುತ್ಕೊಂಡ್ರೆ ಸೊ ಆ ಆಹಾರವನ್ನ ಸೇವನೆ ಮಾಡಿದಾಗ ಇದು ಸ್ಪ್ರೆಡ್ ಆಗುತ್ತೆ ಸೊ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಥ್ರೂ ದಿ ಇಂಜೆಕ್ಷನ್ ಆಫ್ ಕಂಟ್ಯಾಮಿನೇಟಿವ್ ವಾಟರ್ ಆರ್ ಫುಡ್ ಆರ್ ಸರ್ಫೇಸಸ್

ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಂದ್ರೆ ನಾರೋ ವೈರಸ್ ಇಸ್ ಹೈಲಿ ಕಂಟ್ಯಾಜಿಯಸ್ ವೈರಸ್ ಅಂದ್ರೆ ಇದು ಒಬ್ಬರಿಂದ ಒಬ್ಬರಿಗೆ ತುಂಬಾ ಸುಲಭವಾಗಿ ಹರಡುತ್ತೆ ಟ್ರಾನ್ಸ್ಮಿಷನ್ ಅಕ್ಕ ಸ್ಟಾ ರಾಪಿಡ್ ಪೇಸ್ ಬಿಕಾಸ್ ಆಫ್ ದಿ ಹೆವಿ ವೈರಲ್ ಶೆಡಿಂಗ್ ಬೈ ದಿ ಇನ್ಫೆಕ್ಟೆಡ್ ಪರ್ಸನ್ ಸೊ ಈ ಇನ್ಫೆಕ್ಟೆಡ್ ಪರ್ಸನ್ ಏನಿರ್ತಾರೆ ಸೊ ಅವರಿಂದ ಈ ವೈರಸ್ ಜಾಸ್ತಿ ಎಮಿಟ್ ಆಗ್ತಾ ಇರುತ್ತೆ ಸೊ ಇವನ್ ದ ಲೋಯೆಸ್ಟ್ ಇನ್ಫೆಕ್ಷಿಯಸ್ ಡೋಸ್ ಇಸ್ ಎನಫ್ ಟು ಸೆಟ್ ಆಫ್

ಫೈವ್ ಇಯರ್ ಟರ್ಮ್ಸ್ ಇರಬಹುದು ಸೊ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಪ್ರಮಲ್ಗೇಟೆಡ್ ಟು ಆರ್ಡಿನೆನ್ಸಸ್ ದಟ್ ವುಡ್ ಅಲೋ ಯೂನಿಯನ್ ಗವರ್ಮೆಂಟ್ ಟು ಎಕ್ಸ್ಟೆಂಡ್ ದಿ ಟೆನ್ಯೂರ್ಸ್ ಆಫ್ ಡೈರೆಕ್ಟರ್ಸ್ ಆಫ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸೊ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಡೈರೆಕ್ಟರ್ಸ್ ಯಾರು ಇರ್ತಾರೆ ಮತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನೋ ಚೀಫ್ಸ್ ಯಾರು ಇರ್ತಾರೆ ಸೊ ಅವರ ಟೆನ್ಯೂರ್ ಏನಿರುತ್ತೆ ಸೊ ಎರಡು ವರ್ಷದ ಅವರ ಅಧಿಕಾರ ಅವಧಿ ಏನಿರುತ್ತೆ ಸೊ ಅದನ್ನ ಐದು ವರ್ಷದವರೆಗೂ ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಒಂದು ಪ್ರಾವಿಷನ್ ಇದೆ So, while the change in tenure of the post of CBI director was effected by amending the Delhi Special Police Establishment Act 1946, so ECBI director, so they actually come under. ಡೈಲಿ ಸ್ಪೆಷಲ್ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ನೈನ್ಟೀನ್ ಸಿಕ್ಸ್ ಸೊ ಅದನ್ನ ಅಮೆಂಡ್ ಮಾಡೋದ್ರ ಸೊ ಈ ಸಿಬಿಐ ಡೈರೆಕ್ಟರ್ ಏನಿರುತ್ತೆ ಟೆನ್ ಯೂರ್ ಅದನ್ನ ಇನ್ಕ್ರೀಸ್ ಮಾಡಲಾಗಿದೆ ಸೊ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಕ್ಟ್ ಟೂ ತೌಸಂಡ್ ತ್ರೀ ವಾಸ್ ಅಮೆಂಡೆಡ್ ವಿತ್ ರೆಸ್ಪೆಕ್ಟ್ ಟು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಸ್ಪೋರ್ಟ್ ಪೋಸ್ಟ್ ಸೊ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪೋಸ್ಟ್ ಏನಿರುತ್ತೋ ಅದನ್ನ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಕ್ಟ್ ಎರಡ್ ಸಾವಿರದ ಮೂರು ಇದನ್ನ ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿ ಮಾಡುವುದರ ಮುಖಾಂತರ ಚೇಂಜ್ ಮಾಡಲಾಗಿದೆ ಸೊ ಪ್ರೊವೈಡೆಡ್ ದಟ್ ದಿ ಪೀರಿಯಡ್ ಫಾರ್ ವಿಚ್ ದಿ ಡೈರೆಕ್ಟರ್ ಆಫ್ ಎನ್ಫೋರ್ಸ್ಮೆಂಟ್ ಹೋಲ್ಡ್ಸ್ ದಿ ಆಫೀಸ್ ಇನಿಷಿಯಲ್ ಅಪಾಯಿಂಟ್ಮೆಂಟ್ ಮೇ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಆನ್ ದಿ ರೆಕಮೆಂಡೇಶನ್ಸ್ ಆಫ್ ದಿ ಕಮಿಟಿ ಸೊ ಅದಕ್ಕೆ ಒಂದು ಕಮಿಟಿನ ನೇಮಕ ಮಾಡಲಾಗುತ್ತೆ ಆ ಕಮಿಟಿಯ ಶಿಫಾರಸ್ಸಿನ ಮೇರೆಗೆ ಅಂಡರ್ ಕ್ಲಾಸ್ ಎ ಅಂಡ್ ಫಾರ್ ರೀಸನ್ ಟು ಬಿ ರೆಕಾರ್ಡೆಡ್ ಇನ್ ರೈಟಿಂಗ್ ಬಿ ಎಕ್ಸ್ಟೆಂಡೆಡ್ ಅಪ್ ಟು ಒನ್ ಇಯರ್ ಅಟ್ ಎ ಟೈಮ್ ಅಂದ್ರೆ ಎರಡು ವರ್ಷ ಅವ್ರಿಗೆ ಇದುವರೆಗೂ ಟೆನ್ಯೂರ್ ಇರುತ್ತೆ ಸೊ ಅದನ್ನ ಪ್ರತಿ ವರ್ಷನೂ ಒಂದ್ ಕಮಿಟಿ ಇರುತ್ತೆ ಆ ಕಮಿಟಿಯ ಶಿಫಾರಸಿನ ಮೇರೆಗೆ ಒಂದೊಂದು ವರ್ಷಕ್ಕೆ ಅದನ್ನ ಎಕ್ಸ್ಟೆಂಡ್ ಮಾಡ್ಬೋದು ಇಟ್ಸ್ ನಾಟ್ ದಟ್ ಆಲ್ ತ್ರೀ ಇಯರ್ಸ್ ವಿಲ್ ಬಿ ಎಕ್ಸ್ಟೆಂಡೆಡ್ ಅಟ್ ವಾನ್ಸ್ ಸೊ ಇಟ್ ವಿಲ್ ಬಿ ಎಕ್ಸ್ಟೆಂಡೆಡ್ ಇಯರ್ ಆಫ್ಟರ್ ಇಯರ್ ಎವ್ರಿ ಇಯರ್ ಇದನ್ನ ಎಕ್ಸ್ಟೆಂಡ್ ಮಾಡಲಾಗುತ್ತೆ ದಿ ಸೆಂಟ್ರಲ್ ವಿಜನ್ ಕಮಿಷನ್ ಆರ್ಡಿನೆನ್ಸ್ ಟ್ವೆಂಟಿ ಟ್ವೆಂಟಿ ಒನ್ ಪ್ರಕಾರ ಸೊ ಇದನ್ನ ಮಾಡಲಾಗುತ್ತೆ ಸೊ ಪ್ರೊವೈಡೆಡ್ ಫರ್ದರ್ ದಟ್ ನೋ ಸಚ್ ಎಕ್ಸ್ಟೆನ್ಶನ್ ಶಲ್ ಬಿ ಗ್ರಾಂಟೆಡ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ಪೀರಿಯಡ್ ಆಫ್ ಫೈವ್ ಇಯರ್ ಸೊ ಐದು ವರ್ಷಗಳು ಎಕ್ಸ್ಟೆಂಡ್ ಆದ್ಮೇಲೆ ಸೊ ಫರ್ದರ್ ಯಾವುದೇ ಎಕ್ಸ್ಟೆನ್ಶನ್ ಇರೋದಿಲ್ಲ ಸೊ ಇನ್ ಟೋಟಲ್ ಇನ್ಕ್ಲೂಡಿಂಗ್ ದ ಪೀರಿಯಡ್ ಮೆನ್ಷನ್ ಇನ್ ದಿ ಇನಿಷಿಯಲ್ ಅಪಾಯಿಂಟ್ಮೆಂಟ್ ಸೊ ಅವ್ರ ಇನಿಷಿಯಲ್ ಅಪಾಯಿಂಟ್ಮೆಂಟ್ ಆರ್ಡರ್ ಅಲ್ಲಿ ಎಷ್ಟಿರುತ್ತೆ ಅದರ ಜೊತೆ ಎಕ್ಸ್ಟೆನ್ಷನ್ ಆಗಿರೋ ಇಯರ್ಸ್ ಏನಿರುತ್ತೆ ఒట్ సేరీ ఐదు వర్ష మాత్ర ఆగో ఎక్స్టెన్షన్ ఇలా ది నెక్స్ట్ ఆర్టికల్ సో డిలివరీస్ ఆఫ్ ఎస్ ఫోర్ హండ్రెడ్ సన్ ఫర్ ది రష్యన్ అఫీషియల్స్ సో అహెడ్ ఆఫ్ రష్యన్ ప్రెసిడెంట్ వ్లాడిమిర్ పుటిన్ విసిట్ టు ఇండియా అర్లీ నెక్స్ట్ మంత్ సో నెక్స్ట్ మంత్ అినింగ్ ఆఫ్ ది ఫస్ట్ సెకెండ్ వీక్ ವ್ಲಾಡಿಮಿರ್ ಪುಟಿನ್ ಭಾರತ ದೇಶಕ್ಕೆ ವಿಸಿಟ್ ಮಾಡಲಿದ್ದಾರೆ ಸೊ ಈ ಒಂದು ನಿಟ್ಟಿನಲ್ಲಿ ಮಾಸ್ಕೋ ಹ್ಯಾಸ್ ಸ್ಟಾರ್ಟೆಡ್ ಡಿಲಿವರಿ ಆಫ್ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಟು ಇಂಡಿಯಾ ಸೊ ಭಾರತಕ್ಕೆ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ನ ಡಿಲಿವರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೀನಿಯರ್ ರಷ್ಯನ್ ಅಫಿಷಿಯಲ್ ಕನ್ಫರ್ಮ್ ಸೊ ದಿಸ್ ರಿಸ್ಕ್ ದಿ ಪಾಸಿಬಿಲಿಟಿ ಆಫ್ ಸ್ಯಾಂಕ್ಷನ್ಸ್ ಫ್ರಾಮ್ ದಿ ಯು ಎಸ್ ಅಂಡರ್ ದಿ ಕೌಂಟರಿಂಗ್ ಅಮೆರಿಕಾಸ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಆಕ್ಟ್ ವಿಚ್ ವುಡ್ ಕಮ್ ಅಪ್ ಫಾರ್ ದಿ ಡಿಸ್ಕಷನ್ ಅಟ್ ದಿ ಇಂಡಿಯಾ ಯು

ರಿಲೇಷನ್ಸ್ ಅಲಾಂಗ್ ವಿತ್ ಕ್ಯಾಟ್ಸ ಸೊ ಅಮಾಂಗ್ ವಿಚ್ ರಷ್ಯಾ ಈಸ್ ಆಲ್ಸೋ ಒನ್ ಸೊ ದೊಂದಿಗೆ ನಾವು ಡಿಫೆನ್ಸ್ ರಿಲೇಷನ್ಸ್ ನ ಏನಾದ್ರೂ ಎಸ್ಟಾಬ್ಲಿಷ್ ಮಾಡ್ಕೊಂಡ್ರೆ ಸೊ ಅಮೇರಿಕಾದವರು ನಮಗೆ ಒಂದು ಸ್ಯಾಂಕ್ಷನ್ಸ್ ನ ಇಂಪೋಸ್ ಮಾಡ್ಬೋದು ಸ್ಯಾಂಕ್ಷನ್ಸ್ ಅಂದ್ರೆ ನಮ್ಮ ಟ್ರೇಡ್ ರಿಲೇಷನ್ಸ್ ಮೇಲೆ ಅವರು ಯಾವ್ದಾದ್ರು ಹೆಚ್ಚಿಗೆ ಪೆನಾಲ್ಟಿ ಹಾಕೋದಾಗ್ಲಿ ಅಥವಾ ಇಟ್ ಕುಡ್ ಬಿ ಎನಿಥಿಂಗ್ ಎನಿ ಟೈಪ್ ಆಫ್ ಸ್ಯಾಂಕ್ಷನ್ಸ್ ನಮ್ಮ ಇಂಪೋಸ್ ಮಾಡ್ಬೋದು ಸೊ ಇದು ಆಕ್ಟಿವೇಟ್ ಆಗುತ್ತೆ ಸೊ ಇದ್ರ ಬಗ್ಗೆ ಇಂಡಿಯಾ ಯು ಎಸ್ ಏನೋ ಡಿಸ್ಕಷನ್ಸ್ ಇದೆ ಇನ್ ದ ಡಿಸೆಂಬರ್ ಸೊ ಅಲ್ಲಿ ಕೂಡ ಇದು ಏನೋ ಡಿಸ್ಕಶನ್ಸ್ ನಡೆಯಲಿದೆ ಬಟ್ ಆಸ್ ಆಫ್ ನೌ ಸಿನ್ಸ್ ಆರ್ ರಿಸೀವಿಂಗ್ ಎಸ್ ಫೋರ್ ಹಂಡ್ರೆಡ್ ಫ್ರಮ್ ರಷ್ಯಾ ಈ ಕ್ಯಾಟ್ಸಾ ಅನ್ನೋದು ನಮ್ಮ ಮೇಲೆ ಡಿಫಾಲ್ಟ್ ಆಗಿ ಇಂಪೋಸ್ ಆಗುತ್ತೆ ಸೊ ರಷ್ಯಾ ಸ್ಟಾರ್ಟೆಡ್ ಸಪ್ಲೈಯಿಂಗ್ ಎಸ್ ಫೋರ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಟು ಇಂಡಿಯಾ ದಿ ಫಸ್ಟ್ ಡಿವಿಷನ್ ವಿಲ್ ಬಿ ಡಿವೈಡ್ ಡಿಲಿವರ್ಡ್ ಬೈ ದಿ ಎಂಡ್ ಆಫ್ ಟ್ವೆಂಟಿ ಟ್ವೆಂಟಿ ಒನ್ ಸೊ ಎರಡ್ ಸಾವಿರದ ಇಪ್ಪತ್ತೊಂದರ ಅಂತ್ಯದ ವೇಳೆಗೆ ದಿ ಫಸ್ಟ್ ಡಿವಿಷನ್ ಏನಿದೆ ಸೊ ಅದನ್ನ ಭಾರತಕ್ಕೆ ಸಂಪೂರ್ಣವಾಗಿ ಅವರು ಡೆಲಿವರಿ ಮಾಡಲಿದ್ದಾರೆ ಸೊ ದಿಸ್ ಇಸ್ ವಾಟ್ ಇಸ್ ದಿ ದಿ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ಸ್ ದಟ್ ಎಕ್ಸ್ಪೆಕ್ಟೆಡ್ ಟು ಡೆಲಿವರ್ ಟು ಇಂಡಿಯಾ ಸೊ ನವ್ ವಿತ್ ದಿಸ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕೌಂಟರಿಂಗ್ ಅಮೆರಿಕಾಸ್ ಅಡ್ವರ್ಸರಿ ಥ್ರೂ ಸ್ಯಾಂಕ್ಷನ್ ಆಕ್ಟ್ ಸೊ ಇದೊಂದು ಅಮೆರಿಕದ ಒಂದು ಕಾಯ್ದೆ ಆಗಿರುತ್ತೆ

ಯಾರು ಟ್ರೇಡ್ ಪಾರ್ಟ್ನರ್ ಆಗಿರ್ತಾರೆ ಅಮೆರಿಕದೊಂದಿಗೆ ಯಾರು ಟ್ರೇಡ್ ಪಾರ್ಟ್ನರ್ ಆಗಿರ್ತಾರೆ ಸೊ ಅವರು ಈ ಮೂರು ರಾಷ್ಟ್ರಗಳೊಂದಿಗೆ ಇರಾನ್ ಇರ್ಬೋದು ರಷ್ಯಾ ಇರ್ಬೋದು ನಾರ್ತ್ ಕೊರಿಯಾ ಇರ್ಬೋದು ಸೊ ಇವರ ಜೊತೆ ಯಾವುದೇ ಡಿಫೆನ್ಸ್ ರಿಲೇಶನ್ಸ್ ನ ಹೊಂದುವ ಆಗಿಲ್ಲ ಆ ರೀತಿ ಏನಾದ್ರೂ ಡಿಫೆನ್ಸ್ ರಿಲೇಷನ್ಸ್ ನಾವೇನಾದ್ರೂ ಎಸ್ಟಾಬ್ಲಿಷ್ ಮಾಡಿದ್ರೆ ಸೊ ಈ ಕ್ಯಾಟ್ಸಾ ಸ್ಯಾಂಕ್ಷನ್ಸ್ ಏನಿರುತ್ತೆ ಅದು ನಮ್ಮ ಮೇಲೆ ಡಿಫಾಲ್ಟ್ ಆಗಿ ಅಪ್ಲೈ ಆಗುತ್ತೆ ಸೊ ಈ ಬಿಲ್ ಯಾವಾಗ ಪಾಸ್ ಆಗಿರುತ್ತೆ ಅಂದ್ರೆ ದಿಸ್ ಬಿಲ್ ವಾಸ್ ಪಾಸ್ ಆನ್ ಟ್ವೆಂಟಿ ಸೆವೆನ್ ಜುಲೈ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಈ ಬಿಲ್ ಪಾಸ್ ಆಗಿರುತ್ತೆ ಸಿನ್ಸ್ ಇಂಡಿಯಾ ಆಸ್ ಕಮರ್ಷಿಯಲ್ ಅಂಡ್ ಡಿಫೆನ್ಸಿವ್ ಕಾಂಟ್ರಾಕ್ಟ್ಸ್ ವಿತ್ ರಷ್ಯಾ ದಿ ಕ್ಯಾಟ್ಸಾ ಡಸ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಫಾರಿನ್ ಪಾಲಿಸಿ ಸೊ ನಾವು ರಷ್ಯಾದೊಂದಿಗೆ ಅನೇಕ ಒಂದು ಡಿಫೆನ್ಸ್ ರಿಲೇಷನ್ ಇರೋದ್ರಿಂದ ಈ ಕ್ಯಾಟ್ಸ ನಮ್ಮ ನಮ್ಮ ಟ್ರೇಡ್ ರಿಲೇಷನ್ ಏನಿದೆ ನಮ್ಮ ಫಾರಿನ್ ಪಾಲಿಸೀಸ್ ಏನಿದೆ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ ಸೊ ದಿಸ್ ಆರ್ಟಿಕಲ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಇಫ್ ಯು ಹ್ಯಾವ್ ಎನಿ ಎಸ್ ಎ ರೈಟಿಂಗ್ ಆನ್ ಟ್ರೇಡ್ ರಿಲೇಷನ್ಸ್ ಆಫ್ ಇಂಡಿಯಾ ಸೊ ಯು ಎಸ್ ಎ ಅಡ್ಮಿನಿಸ್ಟ್ರೇಷನ್ ಆಸ್ ರೀಸೆಂಟ್ಲಿ ಇಂಪೋಸ್ ಸ್ಯಾಂಕ್ಷನ್ಸ್ ಆನ್ ಟರ್ಕಿ ಸೊ ಇದೇ ರೀತಿಯ ಒಂದು ಸ್ಯಾಂಕ್ಷನ್ ಏನಿದೆ ಇದನ್ನ ಟರ್ಕಿ ಮೇಲೆ ಇಂಪೋಸ್ ಮಾಡಲಿದೆ ಫಾರ್ ಇಟ್ಸ್ ಪರ್ಚೇಸ್ ಆಫ್ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಸಿಸ್ಟಮ್ ಫ್ರಮ್ ರಷ್ಯಾ ಸೇಮ್ ನಾವೇನ್ ಎಸ್ ಫೋರ್ ಹಂಡ್ರೆಡ್ ಪರ್ಚೇಸ್ ಮಾಡ್ತಾ ಇದೀವಿ ಇದೇ ರೀತಿ ಟರ್ಕಿ ಕೂಡ ರಷ್ಯಾದೊಂದಿಗೆ ಪರ್ಚೇಸ್ ಮಾಡಿದ್ವು ಸೊ ಆಸ್ ಸೂನ್ ಆಸ್ ದೇ ಪರ್ಚೇಸ್ ದೀಸ್ ಮಿಸೈಲ್ಸ್ ಫ್ರಮ್ ರಷ್ಯಾ ಈ ಕ್ಯಾಟ್ಸಾ ಅನ್ನೋದು ಅವ್ರ ಮೇಲೆ ಇಂಪೋಸ್ ಮಾಡ್ಲಾಗಿರುತ್ತೆ ಸೊ ಟರ್ಕಿ ಇಸ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಲಿ ಆಫ್ ಯು ಎಸ್ ಎಸ್ ಎ ಒಂದು ಭಾಗವಾಗಿರ್ತಕ್ಕಂಥ ನ್ಯಾಟೋ ಅಂತ ಏನ್ ಹೇಳ್ತೀವಿ ಸೊ ನ್ಯಾಟೋ ದ ಪಾರ್ಟ್ ಆಗಿದ್ರು ಕೂಡ ಟರ್ಕಿ ಇಸ್ ದ ಅಲಿ ಆಫ್ ನ್ಯಾಟೊ ಆಗಿದ್ರು ಕೂಡ ಸೊ ಇವ್ರ ಮೇಲೆ ಈ ಸ್ಯಾಂಕ್ಷನ್ಸ್ ನ ಇಂಪೋಸ್ ಮಾಡಿದ್ದಾರೆ ಸೊ ವೈ ಇಂಡಿಯಾ ಇಸ್ ಕನ್ಸರ್ನ್ ಅಬೌಟ್ ಕ್ಯಾಟ್ಸಾ ಸೊ ನಮಗೆ ಕ್ಯಾಟ್ಸಾ ಯಾಕೆ ಪ್ರಮುಖವಾಗುತ್ತೆ ದಿ ಇಶ್ಯೂ ಆಫ್ ಸ್ಯಾಂಕ್ಷನ್ ಅಂಡರ್ ಸೆಕ್ಷನ್ ಟೂ ಥರ್ಟಿ ಒನ್ ಆಫ್ ದಿ ಕ್ಯಾಟ್ಸಾ ಫಾರ್ ಪರ್ಚೇಸ್ ಆಫ್ ರಷ್ಯನ್ ಆರ್ಮ್ಸ್

ಒಂದು ಈ ಸಾಮಗ್ರಿಗಳಿಗೆ ಸಂಬಂಧಪಟ್ಟ ಹಾಗೆ ನಮಗೂ ಮತ್ತೆ ಅಮೆರಿಕಾಗೆ ಡಿಫೆನ್ಸ್ ರಿಲೇಷನ್ಸ್ ಇದಾವೆ ಗ್ರೋನ್ ಎಕ್ಸ್ಪೆನ್ಷನೆ ಸಿನ್ಸ್ ಟೂ ತೌಸಂಡ್ ಏಟ್ ಸೊ ಎರಡ್ ಸಾವಿರದ ಎಂಟರಿಂದ ಇದು ಗಣನೀಯವಾಗಿ ಏರಿಕೆ ಆಗಿದೆ ಸೊ ಟು ನೇಮ್ ದಿ ವಾಲ್ಯೂಮ್ ಅಟ್ಲೀಸ್ಟ್ ಬೈ ಟೂ ತೌಸಂಡ್ ನೈನ್ಟೀನ್ ಸೊ ಎರಡ್ ಸಾವಿರದ ಹತ್ತೊಂಬತ್ತರ ವೇಳೆಗೆ ಅಬೌಟ್ ಫಿಫ್ಟೀನ್ ಬಿಲಿಯನ್ ಡಾಲರ್ ವರ್ತ್ ಆಫ್ ವೆಪನ್ಸ್ ಹ್ಯಾಸ್ ಬಿನ್ ಪರ್ಚೇಸ್ ಬೈ ಇಂಡಿಯಾ ಸೊ ಭಾರತ ದೇಶದವರು ಹದಿನೈದು ಬಿಲಿಯನ್ ಡಾಲರ್ ಅಷ್ಟು ವೆಪನ್ಸ್ ನಾವು ಯು ಎಸ್ ಇಂದ ಪರ್ಚೇಸ್ ಮಾಡಿರ್ತೀವಿ ಸೊ ಅದರಿಂದ ಕ್ಯಾಟ್ಸ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ದೇ ಮೇ ಚಾರ್ಜಸ್ ಮೋರ್ ಎನ್ಸ್ ಫೋರ್ ಸೊ ಈ ಕ್ಯಾಟ್ಸ ಏನಾದ್ರು ಅಪ್ಲಿಕಬಲ್ ಆದ್ರೆ ಸೊ ಅವರು ನಮ್ಮ ಮೇಲೆ ಜಾಸ್ತಿ ಹಣವನ್ನ ಬೇಡಿಕೆ ಇಡಬಹುದು ಬಟ್ ಇನ್ನೊಂದು ಅಡ್ವಾಂಟೇಜ್ ಅಥವಾ ಒಂದು ಫಾರ್ಚುನೇಟ್ ಥಿಂಗ್ ಏನಂದ್ರೆ ಸೊ ಇಂಡಿಯನ್ ಯು ಎಸ್ ಲಾ ಮೇಕರ್ಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಕ್ಯಾಟ್ಸನ್ನ ಭಾರತ ದೇಶದ ಮೇಲೆ ಇಂಪೋಸ್ ಮಾಡಬಾರ್ದು ಅನ್ನೋ ಪ್ರಪೋಸಲ್ ಕೂಡ ಮಾಡಿದ್ದಾರೆ ಯಾಕೆ ಅಂದ್ರೆ ಹಿಸ್ಟಾರಿಕಲಿ ಇಂಡಿಯಾ ಆಲ್ಸೋ ಪರ್ಚೇಸ್ ಇಟ್ಸ್ ವೆಪನ್ಸ್ ಫ್ರಮ್ ರಷ್ಯಾ ಸಿನ್ಸ್ ದಿ ಡೇಸ್ ಆಫ್ ಕೋಲ್ಡ್ ವಾರ್ ಅಂದ್ರೆ ರಷ್ಯಾ ಜೊತೆ ನಾವೇನು ಹೊಸ್ದಾಗಿ ರಿಲೇಷನ್ ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿಲ್ಲ ಸೊ ಕೋಲ್ಡ್ ವಾರ್ಸ್ ಟೈಮ್ ಇಂದ ಕೂಡ ಭಾರತ ಮತ್ತು ರಷ್ಯಾ ನಡುವೆ ಅನೇಕ ಡಿಫೆನ್ಸ್ ರಿಲೇಷನ್ಸ್ ಇದಾವೆ ಸೊ ಕೀಪಿಂಗ್ ದಿಸ್ ಇನ್ ಮೈಂಡ್ ಯುನೈಟೆಡ್ ಸ್ಟೇಟ್ಸ್ ಲಾಮಿಕಲ್ ಅಟ್ ಸ್ಪೆಸಿಫಿಕಲಿ ಟೋಲ್ಡ್ ದ ಸೆನೆಟ್ ದಟ್ ದಿ ಸ್ಯಾಂಕ್ಷನ್ ಶುಡ್ ನಾಟ್ ಅಫೆಕ್ಟ್ ದಿ ಮೇಜರ್ ಡಿಫೆನ್ಸ್ ಪಾರ್ಟ್ನರ್ಚ್ ಆಸ್ ಇಂಡಿಯಾ ಸೊ ಈ ಒಂದು ಕಾರಣದಿಂದ ಅಂದ್ರೆ ನಾವೇನು ಹೊಸದಾಗಿ ರಿಲೇಷನ್ ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿಲ್ಲ ದೊಂದಿಗೆ ನಮ್ಗೆ ತುಂಬಾ ಹಳೆಯ ಕಾಲದಿಂದ ರಿಲೇಷನ್ ಇರೋದ್ರಿಂದ ಸೊ ನಮ್ಮ ಮತ್ತು ಯು ನಡುವೆ ಇರತಕ್ಕಂತ ಈ ಒಂದು ಡಿಫೆನ್ಸ್ ರಿಲೇಷನ್ ಏನಿದೆ ಅದನ್ನ ಹಾಳಾಗ್ಬಾರ್ದು ಅಂದ್ಬಿಟ್ಟು ಸೊ ಯು ನ ಲಾ ಮೇಕರ್ಸ್ ಸೆನೆಟ್ ಗೆ ಒಂದು ಪ್ರಪೋಸಲ್ ನ ಕೊಟ್ಟಿದ್ದಾರೆ ಸೊ ದಿ ವೇವರ್ ಆಫ್ ಸಚ್ ಕ್ಯಾಟ್ಸ ಸೊ ಈ ಕ್ಯಾಟ್ಸ ವೇವರ್ ಮಾಡಬೇಕು ಇಂಡಿಯಾ ಫರ್ ಬಿನ್ ಅಂಡರ್ ಕನ್ಸಿಡರೇಷನ್ ಸೊ ಇದನ್ನ ಕ್ಯಾಟ್ಸ ಇಂಪೋಸ್ ಮಾಡಬಾರ್ದು ಅನ್ನೋದು ಇದೆ ಸಿನ್ಸ್ ದಿ ಲಾ ಹ್ಯಾಡ್ ಇನ್ ಟು ಫೋರ್ಸ್ ಇನ್ ಫ್ಯಾಕ್ಟ್ ಇಂಡಿಯಾ ವಾಸ್ ಥ್ರೆಟನ್ ವಿತ್ ಸ್ಯಾಂಕ್ಷನ್ ವೆನ್ ಇಟ್ ಡಿಸೈಡೆಡ್ ಟು ಬೈ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ಸ್ ಲಾಂಚಸ್ ಫ್ರಮ್ ರಷ್ಯಾ ಅಂದ್ರೆ ನಾವು ಈ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ಡಿಸ್ಕಶನ್ ಮಾಡೋವಾಗೇ ಈ ಕ್ಯಾಟ್ಸಾ ಅನ್ನೋದು ನಮ್ಮ ಮೇಲೆ ಇಂಪೋಸ್ ಆಗುತ್ತೆ ಅಂತ ಯು ಎಸ್ ನಮ್ಗೆ ತ್ರಟನ್ ಮಾಡಿತ್ತು ಅಂಡ್ ಬೈ ಕ್ರೂಡ್ ಆಯಿಲ್ ಫ್ರಮ್ ಇರಾನ್ ಸೊ ನಾವು ಇರಾನ್ ಇಂದ ಕ್ರೂಡ್ ಆಯಿಲ್ ನ ಪರ್ಚೇಸ್ ಮಾಡುವಾಗ ಈ ಕ್ಯಾಟ್ಸಾ ಅಪ್ಲೈ ಆಗುತ್ತೆ ಅಂತ ಯು ಎಸ್ ನಮ್ಗೆ ಥ್ರೆಟರ್ನ್ ಮಾಡಿರುತ್ತೆ ಸೊ ವಾಟ್ ಈಸ್ ಆಲ್ಸೋ ವರಿಯಿಂಗ್ ಫಾರ್ ಇಂಡಿಯಾ ಇಸ್ ಅನ್ ಎಕ್ಸಾಂಪಲ್ ಆಫ್ ಟರ್ಕಿ ಸೊ ಟರ್ಕಿ ನ್ಯಾಟೋದು ಒಂದು ಪಾರ್ಟ್ ಆಗಿದ್ರು ಕೂಡ ಸೊ ಅವರು ರಷ್ಯಾದೊಂದಿಗೆ ಡಿಫೆನ್ಸ್ ರಿಲೇಷನ್ ಇದ್ದಿದ್ರಿಂದ ಅವ್ರಿಗೆ ಕ್ಯಾಟ್ಸ ಇಂಪೋಸ್ ಮಾಡಿರ್ತಾರೆ ಸೊ ಇದು ನಮ್ಗೆ ಬಹಳ ವರಿಯಿಂಗ್ ಫ್ಯಾಕ್ಟರ್ ಆಗಿದ್ದಾರೆ ಅದ್ರಿಂದ ಸೊ ಡಿಸ್ಪೈಟ್ ಬೀಯಿಂಗ್ ಅ ಕೀ ನ್ಯಾಟೋ ಅಲ್ಲಿ ಸೊ ವಾಸ್ ಎಕ್ಸ್ಪೆಲ್ಡ್ ಫ್ರಮ್ ದಿ ಯು ಎಸ್ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಪ್ರೋಗ್ರಾಮ್ ಸೊ ಯು ಎಸ್ ಒಂದು ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಪ್ರೋಗ್ರಾಮ್ ಅಂತ ಇರುತ್ತೆ ಸೊ ಇದಕ್ಕೆ ಅನೇಕ ರಾಷ್ಟ್ರಗಳು ಸೇರ್ಕೊಂಡಿರುತ್ತೆ ಸೊ ಟರ್ಕಿ ರಷ್ಯಾದಿಂದ ಈ ಒಂದು ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ಸ್ ನ ತರ್ಸ್ಕೊಂಡಿದ್ರಿಂದ ಸೊ ಈ ಯು ಎಸ್ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಪ್ರೋಗ್ರಾಮ್ ಏನಿರುತ್ತೆ ಅದರಿಂದ ಅವ್ರನ್ನ ಆಚೆ ಹಾಕಿರ್ತಾರೆ ಸೊ ವೆನ್ ಇಟ್ ಪರ್ಚೇಸ್ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ಸ್ ಸಿಸ್ಟಮ್ ಫ್ರಮ್ ರಷ್ಯಾ ಸೊ ವಿತ್ ದೇಶ್ ಲೆಟ್ಸ್ ಗೋಡ್ ದಿ ನೆಕ್ಸ್ಟ್ ಆರ್ಟಿಕಲ್ ಸೊ ಕ್ವೆಸ್ಟ್ ಟು ಪ್ರಿಸರ್ವ್ ಅಗ್ರಿಯನ್ ಹೆರಿಟೇಜ್ ಅಂದ್ರೆ ಹಳೆ ಕಾಲದ ಒಂದು ಹೆರಿಟೇಜ್ ಏನೋ ವೆರೈಟಿ ಆಫ್ ರೈಸ್ ಏನಿರುತ್ತೆ ಇದನ್ನ ಇವರು ಪ್ರಿಸರ್ವ್ ಮಾಡಿರ್ತಾರೆ ಸೊ ಇದನ್ನ ಪ್ರಿಸರ್ವ್ ಮಾಡಿ ಒಂದು ನ್ಯೂ ವೆರೈಟಿ ಆಫ್ ರೈಸ್ ನ ಇವರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಸೊ ಇದಕ್ಕೆ ಒಂದು ನ್ಯಾಷನಲ್ ಅವಾರ್ಡ್ ಕೂಡ ಬಂದಿರುತ್ತೆ ಸೊ ಆ ನ್ಯೂ ವೆರೈಟಿ ಯಾವುದು ಈ ಮಂಡ್ಯ ಫಾರ್ಮರ್ ಹೆಸರೇನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಫಾರ್ಮರ್ ಫ್ರಮ್ ಮಂಡ್ಯ ಹ್ಯಾಸ್ ಬ್ಯಾಕ್ ದಿ ಪ್ಲಾಂಟ್ ಜಿನೋಮ್ ಸೇವಿಯರ್ ಅವಾರ್ಡ್ ಸೊ ಈ ಅವಾರ್ಡ್ ನ ನಾವು ಪ್ಲಾಂಟ್ ಜಿನೋಮ್ ಸೇವಿಯರ್ ಅವಾರ್ಡ್ ಅಂತ ಕರಿತೀವಿ ಇನ್ ರೆಕಗ್ನಿಷನ್ ಆಫ್ ಈಸ್ ಎಫರ್ಟ್ಸ್ ಟು ಕನ್ಸರ್ವ್ ಇಂಡಿಜಿನಿಯಸ್ ವೆರೈಟಿ ಸೊ ಇದೊಂದು ಭಾರತ ರಾಷ್ಟ್ರದ ಒಂದು ನೇಟಿವ್ ವೆರೈಟಿ ಆಗಿರುತ್ತೆ ಸೊ ಆಫ್ ಪ್ಯಾಡಿ ಅಂಡ್ ಅಗ್ರಾರಿಯನ್ ಹೆರಿಟೇಜ್ ಇದೊಂದು ಭತ್ತಕ್ಕೆ ಸಂಬಂಧಪಟ್ಟ ಒಂದು ಏನೋ ವೆರೈಟಿ ಆಗಿರುತ್ತೆ ಸೊ ಅವ್ರ ಹೆಸರು ಎಸ್ ಬೋರೇಗೌಡ ಫಾರ್ಮರ್ ಫ್ರಮ್ ಶಿವಳ್ಳಿ ಇನ್ ಮಂಡ್ಯ ಸೊ ಮಂಡ್ಯದ ದ ಶಿವಳ್ಳಿಗೆ ಸೇರಿರ್ತಕ್ಕಂಥ ಒಂದು ವ್ಯಕ್ತಿ ಆಗಿರ್ತಾರೆ ಸೊ ಹೂ ಜರ್ನಿ ಫ್ರಮ್ ಫಾರ್ಮರ್ ಎಂಗೇಜ್ ಇನ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ದಟ್ ಫೋಕಸ್ಡ್ ಆನ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಟು

ಓವರ್ ಟೂ ಥೌಸಂಡ್ ಫಾರ್ಮರ್ಸ್ ಆರ್ ಗ್ರೋವಿಂಗ್ ದಿಸ್ ವೆರೈಟಿ ಸೊ ಈ ಒಂದು ವೆರೈಟಿನ ಎರಡ್ ಸಾವಿರದಷ್ಟು ರೈತರು ಇದನ್ನ ಬೆಳೀತಾ ಇರ್ತಾರೆ ವಿಚ್ ಈಸ್ ಈಸಿ ಟು ಕಲ್ಟಿವೇಟ್ ಸೊ ಇದನ್ನ ವ್ಯವಸಾಯ ಮಾಡೋದು ಈಸಿ ರೆಸಿಸ್ಟೆಂಟ್ ಟು ಪೆಸ್ಟ್ ಅಂಡ್ ಡಿಸೀಸಸ್ ಸೊ ಯಾವುದೇ ಒಂದು ಕಾಯಿಲೆಗಳಿಗೆ ಇದು ಅತ್ಯಂತ ಹೆಚ್ಚು ನಿರೋಧಕ ಶಕ್ತಿಯನ್ನ ಹೊಂದಿರುತ್ತೆ ಸೂಟಬಲ್ ಫಾರ್ ಕಲ್ಟಿವೇಶನ್ ಇನ್ ಡಿಫರೆಂಟ್ ಸೀಸನ್ಸ್ ಅಂಡ್ ಯು ನೋ ಟೇಸ್ಟ್ ಗುಡ್ ಸೊ ಇದನ್ನ ಬೇರೆ ಬೇರೆ ಸೀಸನ್ಸ್ ಅಲ್ಲೂ ಕೂಡ ಬೆಳಿಬಹುದು ಯು ನೀಡ್ ನಾಟ್ ವೇಟ್ ಫಾರ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಸೀಸನ್ ಮತ್ತೆ ಇದರ ರುಚಿ ಕೂಡ ಬಹಳ ಚೆನ್ನಾಗಿರುತ್ತೆ ಸೊ ಇನ್ ರೆಕಗ್ನಿಷನ್ ಆಫ್ ಹಿಸ್ ಕಾಂಟ್ರಿಬ್ಯೂಷನ್ ಸೊ ಅವರ ಕೊಡುಗೆಗೆ ಒಂದು ರೆಕಗ್ನಿಷನ್ ಆಗಿ ಮಿಸ್ಟರ್ ಬೋರೇಗೌಡ ವ್ಯೂ ಇಸ್ ಆಲ್ಸೋ ಡೈರೆಕ್ಟರ್ ಆಫ್ ದೇಸಿ ಸೀಡ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಸೊ ಇವರು ದೇಸಿ ಸೀಡ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ನ ಡೈರೆಕ್ಟರ್ ಕೂಡ ಆಗಿರ್ತಾರೆ ಸೊ ಆ ಫಾರ್ಮರ್ ಓಂಡ್ ಸೀಡ್ ಕಂಪನಿ ವಾಸ್ ಅವಾರ್ಡೆಡ್ ಪ್ಲಾಂಟ್ ಜಿನೋಮ್ ಸೇವಿಯರ್ ಅವಾರ್ಡ್ ಇನ್ಸ್ಟಿಟ್ಯೂಟೆಡ್ ಬೈ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಸ್ ಅಥಾರಿಟಿ ಸೊ ಈ ಪ್ಲಾಂಟ್ ವೆರೈಟಿ ಮತ್ತೆ ಫಾರ್ಮರ್ಸ್ ರೈಸ್ ಅಥಾರಿಟಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಈ ಪ್ಲಾಂಟ್ ಜಿನೋಮ್ ಸೇವಿಯರ್ ಅವಾರ್ಡ್ ನ ಇವರಿಗೆ So this comes under Government of India in uh, New Delhi uh, last week. So na uh, so with this, uh, we have completed all the articles. So let's go to the challenge number seven. So question number one, Sela tunnel is located in uh, which Indian states? Malabar series of exercises began as bilateral naval exercise between India and which country in 1992? Lucy mission is associated with uh, which space agency? ಆನ್ ವಿಚ್ ಡೇಟ್ ವರ್ಲ್ಡ್ ಟಾಯ್ಲೆಟ್ ಡೇ ಈಸ್ ಅಬ್ಸರ್ವ್ ಸೊ ಎಲ್ಲ ಪ್ರಶ್ನೆಗಳನ್ನ ಕಮೆಂಟ್ ಸೆಕ್ಷನ್ ನಮಗೆ ತಿಳಿಸಬಹುದು ಸೊ ಇಫ್ ಹಾವ್ ಎನಿ ಕ್ವೇಶನ್ಸ್ ಆನ್ ದೀಸ್ ಆರ್ಟಿಕಲ್ಸ್ ಯು ಕ್ಯಾನ್ ಡೆಫಿನೆಟ್ಲಿ ಪುಟ್ ಆನ್ ಕಮೆಂಟ್ ಸೆಕ್ಷನ್ ಸೊ ವಿಲ್ ಬಿ ಮೋರ್ ದನ್ ಹ್ಯಾಪಿ ಟು ರಿಟ್ರೈವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ